भागवत रत समासंबद्धस साधो 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 अभी प्रतिकूल ऑफिस में कोरा पर बच्चे चेतावना होते हुए उपदेश से लगे हुए हैं बैठो भाजन भागवत रत समा पेट्रोल बैंक न उद्घाटन मास्टर इवे सुख शांति नेमली बुद्ध धम्मद संघद रक्षण इवे अंत इवर बुद्ध बहुजन हिताये बहुजन सुखाये लोकानुकंपाये इधर इवर केस बहुजन एलू अनुकूल आगत यह समाज का अनुकूल आगत इन मुदे अभिवृद्धि आगे यशस्सली अंत ना बुद्ध वंदन स्टार्टी तमेलू मंगलवी वन हत निम्स ना बुद्ध वंदन स्टार्टी तवेल आलस तमें मनवरी मतलब बंधु नमो तत्स भगवतो अरहतो सम्मासंबोधस्स नमो तत्स भगवतो अरहतो सम्मासंबोधस्स नमो तत्स भगवतो संगं पूजे स्वामी बुद्ध बलवत्ता
तत्यापि
अहम् बन्ते अहम् बन्ते तिसरणेन सद्यं तिसरणेन सद्यं पञ्चशीलं पञ्चशीलं धम्मं याचामि अनुग्रहं कत्वा शीलं देतामि बन्ते शीलं देतामि बन्ते अनुकम्पं उपादाय अनुकम्पं उपादाय यमहं वदेमि तं वदेत आम बन्ते नमो तस्स भगवतो अरहतो सम्मा सम्बुद्धस्स 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 बुद्धं शरणं गच्छामि बुद्धं शरणं गच्छामि धम्मं शरणं गच्छामि धम्मं शरणं गच्छामि संगं शरणं गच्छामि संगं शरणं गच्छामि द्वितीयमपि बुद्धं शरणं गच्छामि द्वितीयमपि बुद्धं शरणं गच्छामि द्वितीयमपि धम्मं शरणं गच्छामि द्वितीयमपि धम्मं शरणं गच्छामि द्वितीयमपि संगं शरणं गच्छामि द्वितीयमपि संगं शरणं गच्छामि तृतीयमपि बुद्धं शरणं गच्छामि तृतीयमपि बुद्धं शरणं गच्छामि तृतीयमपि धम्मं शरणं गच्छामि तृतीयमपि धम्मं शरणं गच्छामि तृतीयमपि संगं शरणं गच्छामि तृतीयमपि संगं शरणं गच्छामि శరణగమనం పరిపూర్ణ ఇక పంచశీల పదవి పదవి కొడుతుంది అదే రీతి ಹೆಚ್ಪಿ ಪೆಟ್ರೋಲ್ ಪಂಪ್ ಇದರ ಮಾಲಕರಾದ ದಿನೇಶ್ ಮೂಳೂರು ಅವರ ಅಣ್ಣ ಇವತ್ತು ಗುರುಪ್ರಸಾದ್ ಮೂಳೂರು ತನ್ನದೇ ಆದಂತ ಒಂದು ನಟನಾ ಚಾತುರ್ಯದಿಂದ ಸಾಂಸ್ಕೃತಿಕ ಲೋಕದಲ್ಲಿ ಮಿಂಚುವಂತ ಒಂದು ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅವರ ಒಂದು ತಂಡ, ಕಲಾವಿದರ ತಂಡ ಮಂಗಳೂರು, ಇದರಲ್ಲಿ ರವಿಶಂಕರ್ ಪಾತ್ರದ ಡೈಲಾಗ್ ಹೇಳಿ ನಟಿಸಿದಂತಹ ವಿಡಿಯೋ ಸ್ಪರ್ಧೆಗೆ ಪ್ರಥಮವಾಗಿ ವಿಜೇತರಾದಂತವರು ನಮ್ಮೊಂದಿಗಿದ್ದಾರೆ. ಅವರಿಗೊಂದು ಪ್ರಶಸ್ತಿಯನ್ನ ಕೊಡುವಂತ ಒಂದು ಮಧುರವಾದ ಕ್ಷಣ, ಅದನ್ನು ಕೂಡ ಇಲ್ಲಿ ನಾವು ಈ ವೇದಿಕೆಯನ್ನು ಬಳಸ್ಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ದಿನೇಶ್ ಮೂಳೂರು ಅವರ ಅಣ್ಣ ಗುರುಪ್ರಸಾದ್ ಮೂಳೂರು ಇವತ್ತು ನಟನೆಯಲ್ಲಿ ಹಾಗೂ ಸಿನಿಮಾ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇದ್ದಾರೆ. ಹಲವಾರು ಚಿತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಂತ ದಿನೇಶ್ ಮೂಳೂರು ನಮ್ಮೊಟ್ಟಿಗಿದ್ದಾರೆ. ಇವರಿಗೆ ಪ್ರಶಂಸನಾ ಪತ್ರವನ್ನು ಕೊಡಬೇಕಂತ ಕೇಳಿಕೊಳ್ತಿದ್ದೇವೆ. ದೀಕ್ಷಿತ್ ಕುಂತೂರ್ ಪದವು ದಯವಿಟ್ಟು ವೇದಿಕೆ ಬರಬೇಕು. ಹಾಜಬ್ಬ ಅವರಿವರಿಗೆ ಪ್ರಶಂಸನಾ ಪತ್ರವನ್ನು ಕೊಡಬೇಕಂತ ಕೇಳಿಕೊಳ್ತಿದ್ದೇವೆ. ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ಸೌಕತ್ರ ಅವರು ದಯವಿಟ್ಟು ನಮ್ಮ ವೇದಿಕೆಯನ್ನು ಹಂಚಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ರವೀಂದ್ರ ರೈ ಬಿ ಮಾಡೂರು ಇವರು ಪ್ರಶಂಸನಾ ಪತ್ರವನ್ನು ಪಡ್ಕೊಳ್ಬೇಕು ಕೇಳ್ಕೊಳ್ತಾ ಇದ್ದೇವೆ. ಕಲಾವಿದರ ತಂಡದ ಪ್ರಯುಕ್ತ ಜುಲೈ 3ರಂದು ರವೀಂದ್ರ ರೈ ಮಾಡೂರು ದಯವಿಟ್ಟು ಆನ್ಲೈನ್ ಸ್ಪರ್ಧೆ ಕಲಾವಿದರ ತಂಡದ ಬಳಗದಲ್ಲಿ ನಡೆದಂತಹ ಕೃಷ್ಣ ಚಲನಚಿತ್ರದ ನಾಯಕಿ ನಟಿ ಶರ್ಮಿಳಾ ಮಾಂಡ್ರೆ ಪಾತ್ರದ ಡೈಲಾಗ್ ಹೇಳಿ ಸ್ಪರ್ಧೆಯಲ್ಲಿ ವಿಜೇತರಾದವರು ಇವರೆಲ್ಲರೂ. ಕುಮಾರಿ ಸುಷ್ಮಿತಾ ಜೆ ಮಂಗಳೂರು ಕಲಾವಿದರ ತಂಡ ಮಂಗಳೂರು ಪ್ರಶಂಸನಾ ಪತ್ರವನ್ನ, ಕುಮಾರಿ ತ್ರಿಷಾ ಯಾದವ್ ಸುಳ್ಯ ದಯವಿಟ್ಟು ಈ ಪ್ರಶಂಸನಾ ಪತ್ರವನ್ನ ಪಡ್ಕೋಬೇಕು. ಪದ್ಮಶ್ರೀ ಪುರಸ್ಕೃತ ಅರೆಕಳ ಹಾಜಬ್ಬರವರು ದಿವ್ಯ ಹಸ್ತದಿಂದ ಈ ಪ್ರಶಂಸನಾ ಪತ್ರ. ಶರ್ಮಿಳಾ ಮಾಂಡ್ರೆ ಖ್ಯಾತ ನಟಿ, ಇವರ ಡಯಲಾಗ್ ಅನ್ನು ಹೇಳಿ ಆನ್ಲೈನಲ್ಲಿ ಸ್ಪರ್ಧೆಯಲ್ಲಿ ವಿಜೇತರಾದವರು ಇವರು. ಕಲಾವಿದರ ತಂಡ ಮಂಗಳೂರು ಅಭಿನಂದನೆಗಳು, ಪ್ರಶಸ್ತಿ ಪಡೆದಂತ ಇವರಿಗೆ ಅಭಿನಂದನೆಗಳು. ಪ್ರಶಸ್ತಿಯನ್ನು ನೀಡಿದಂತ
अभिनंदने थैंक यू भीमा फ्यूल स्टेशन तन्न दिव्य हस्तदल्लि उद्घाटिसिदंत अक्षर संत हरेकळ हाजप्प इवत्तु इडी भारत देश अल्ल जगत्ते हरेकळवन्न तिरिगि नोडुवंते माडिदंत सामान्यरल्लि सामान्यरागि असामान्यरेनिसिकोंडंत नाडिन संत अक्षर संत व्यक्तित्वदल्लि सरळवेनिसिकोंड्रू कूड इवत्तु तन्न सामाजिक कळेकळियिंद राष्ट्रपतियवर भवनदल्लि अवर दिव्य हस्तदिंद पद्मश्री प्रशस्तियन्न स्वीकरिसि इडी दक्षिण कन्नड जिल्लेगे दोड्ड हेसरन्न तंदुकोट्टवरु अक्षर संत हरेकळ हाजप्पनवरिगे इवत्तु ಈ ಭೀಮಾ ಫ್ಯೂಲ್ ಸ್ಟೇಷನ್ ಅನ್ನು ಉದ್ಘಾಟನೆ ಮಾಡಿದರೆ ಅವರಿಗೆ ಅಭಿನಂದನೆ ಕೊಡುವುದರೊಂದಿಗೆ ಭೀಮಾ ಫ್ಯೂಲ್ ಸ್ಟೇಷನ್ ಮ್ಯಾನೇಜ್ಮೆಂಟ್ ಹಾಗೂ ಸ್ಟಾಫ್ ಕಡೆಯಿಂದ ಒಂದು ಸನ್ಮಾನವನ್ನ ಚಿಕ್ಕ ಸನ್ಮಾನವನ್ನ ತಾವುಗಳು ಸ್ವೀಕರಿಸಬೇಕು ದಯವಿಟ್ಟು ದಿನೇಶ್ ಮೂಲರು ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಬೇಕು ಸ್ವಾಮೀಜಿ ಅವರು ಎಲ್ಲರೂ ಸೇರಿ ಈ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕು ಅಂತ ಹೇಳಿಕೊಳ್ತಾ ಇದ್ದಾನೆ ಊರ್ವಷ್ಟೂರ ನಿವಾಸಿಯಾಗಿರುವಂತ ಪ್ರತಿಭೆಯರು ಮಿಸಸ್ ಮಂಗಳೂರು ವಿಜೇತರಾಗಿ ಬೆಂಗಳೂರಿನಲ್ಲಿ ನಡೆದಂತ ಮಿಸಸ್ ಕರ್ನಾಟಕ ಸ್ಪರ್ಧೆಯಲ್ಲಿ ಮಿಸಸ್ ಕರ್ನಾಟಕ ರನ್ನರ್ ಅಪ್ ಮಿಸಸ್ ದಕ್ಷಿಣ ಕನ್ನಡ ಜಿಲ್ಲೆ ಮಿಸಸ್ ಎಂಬ ಮೂರು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ ಇವರಿಗೆ ಹರೇಕಳ ಹಾಜಬ್ಬ ಅವರು ದಯವಿಟ್ಟು ಸನ್ಮಾನ ಮಾಡಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇವೆ ಬಹುಮುಖ ಪ್ರತಿಭೆ ಮಂಗಳೂರಿನ ಊರ್ವಷ್ಟೂರ ನಿವಾಸಿ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇನೆ ಸಾಲಿಯನ್ ಸಾಂಸ್ಕೃತಿಕ ಲೋಕದಲ್ಲಿ ಇವತ್ತು ತನ್ನಂತಾನ ತೊಡಗಿಸಿಕೊಂಡವರು ಹಲವು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಂತ ಪ್ರತಿಭಾ ಸಾಲಿಯನ್ ಅವರಿಗೆ ಇವತ್ತು ಭೀಮಾ ಫ್ಯೂಲ್ ಸ್ಟೇಷನ್ನ ಈ ಉದ್ಘಾಟನಾ ದಿನದಂದು ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯುತ್ತಿದೆ ಎಲ್ಲರೂ ಜೋರದ ಚಪ್ಪಾಳೆಯನ್ನು ತಟ್ಟುವುದರೊಂದಿಗೆ ಅವರಿಗೆ ಶುಭವನ್ನು ಹಾರೈಸಬೇಕು ಅವರ ಮುಂದಿನ ಭವಿಷ್ಯ ಅತ್ಯಂತ ಯಶಸ್ವಿಯಾಗಿ ಸಾಗಲಿ ಅಂತ ನಾವು ಈ ಕ್ಷಣದಲ್ಲಿ ನಾವು ಶುಭ ಹಾರೈಸ್ತಾ ಇದ್ದೇವೆ ವಾಹನದವರಿಗೆ ವಾಹನ ಮಾಲಕರಿಗೆ ಅಥವಾ ಸರ್ಕಾರಿ ಬಸ್ ಗವರ್ನಮೆಂಟ್ ಬಸ್ ಪ್ರೈವೇಟ್ ಬಸ್ನವರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ದಿನೇಶ್ ಮೂಲರವರು ಒಂದು ಮುತುವರ್ಜಿ ವಹಿಸಿ ಇವತ್ತು ಭೀಮಾ ಫ್ಯೂಲ್ ಸ್ಟೇಷನ್ ಹೆತ್ತಿಯವರ ಭೀಮಾ ಫ್ಯೂಲ್ ಸ್ಟೇಷನ್ ಅನ್ನು ಇವತ್ತು ಪ್ರಾರಂಭಗೊಂಡಿದ್ದಾರೆ ಉದ್ಘಾಟಿಸಿದಂತ ಹಾಜಬ್ಬ ಅವರು ಶುಭವನ್ನು ಹಾರೈಸಬೇಕಂತ ಕೇಳಿಕೊಳ್ತಿದ್ದೇವೆ ಸುಚಿತಾದ ಭೀಮಾ ಫ್ಯೂಲ್ ಸ್ಟೇಷನ್ ಪೆಟ್ರೋಲ್ ಪಂಪ್ ಇವತ್ತು ಕೋಣೆಯ ಪ್ರಸಾದದಲ್ಲಿ ಮಾಡಿಕೊಟ್ಟ ಈ ಭೀಮಾ ಪಂಪ್ ಸ್ಟೇಷನ್ ಇದರ ಓನರ್ಗೆ ಮತ್ತು ಇದರ ಎಲ್ಲ ಜನ ಇದ್ದಾರೆ ಅವರು ಈ ಸಂದರ್ಭದಲ್ಲಿ ನಾನು ಭಾಳ ಋಣಿಯಾಗಿದ್ದೇನೆ ಯಾಕೆಂದರೆ ಈ ಸಂದರ್ಭದಲ್ಲಿ ಒಂದು ಮೂರು ಬೇಕಾಗುತ್ತೆ ಮನುಷ್ಯನಿಗೆ ಒಂದು ನೀರು ಒಂದು ವೈದ್ಯಕ್ಕೆ ಒಂದು ಇದು ಪಾಪ್ಯುಲೇಟ್ ಯಾಕೆಂದ್ರೆ ಮೂರು ಇದ್ದರೆ ಮತ್ತೆ ಅಣ್ಣ ಇದೆಲ್ಲ ಶಿಕ್ಷಣ ಎಲ್ಲ ಇದ್ರೆ ಐದರಲ್ಲಿ ಇದು ಕೂಡ ಒಂದು ಮೂರು ಪಾಕ ಆದರೆ ಈ ಬಡತನ ಇದ್ದಣ್ಣ ಅರೆಕಲದ ಗ್ರಾಮದ ನೀಪಟ್ಟು ಪರಿಸರದ ಜನನು ಈ ಕ್ಷೇತ್ರದ ಶಾಸಕರು ಇಟಿ ಖಾದರ್ ಅವರು ಅವರ ಸಮ್ಮುಖದಲ್ಲಿ ಇದು ಆಗ್ಬೇಕಿತ್ತು ಉದ್ಘಾಟನೆ ಆಗ್ಬೇಕು ಏನ ಒಂದು ಈ ಪುಣ್ಯಾತ್ಮರು ಈ ಬಡತನ ಇದ್ದವನು ನಾನು ಇನ್ನೂ ಕೂಡ ಒಂದು ಕಾಂಪಿಟೇಷನ್ ಹೇಳಿ ಏನು ಹೇಳ್ದೆ ತಪ್ಪು ಕೇಳಿದ್ ಬೇರೆ ಆದ್ರೆ ಮಾಧ್ಯಮ ಹೆಸರು ನೆಟ್ವರ್ಕ್ ಬೇರೆ ಹೋದ್ ಬೇಡ ಆದ ಕಾರಣ ಈ ಪಂಪು ಇವತ್ತು ಹಲವಾರು ಗಣ್ಯ ಹತ್ತಿರ ಇದ್ದಾರೆ ನಾನು ಕೂಡ
ಹಲವಾರು ಗಣ್ಯ ಮುಸ್ತಫರ್ ಇದ್ರು, ಮಲರ್ ಮೋಹನಕರ್ ಒಂದು ಪೂಜ್ಯ ಸ್ವಾಮಿ ಇದ್ರು, ಇದ್ರು ಎತ್ತಲ್ಲಿ ಗಿರಮದ ಪ್ರತಿಂಬಾಯ್ ಇದ್ರು, ಕಾಜವರ್ ಸರ್ ಹಲವಾರು ಏನಿ. ಇವತ್ತು ಒಂದು ಇದರಲ್ಲಿ ಒಂದು ಸ್ವಾಮಿ ಕಾಣುವಾಗ ಮುಂದಿನ 40 ವರ್ಷ ಮುಂದೆ ನಾನು ಅರೆಕ್ಕಲ ದಿನಮಾಟು ಕೋಣಜಿ ಇಟ್ಕೊಂಡು ಬದ್ರಿ ಮೇಲೆ ಈಗ ಬಾಡ 51 ಹೋಗ್ತಾ ಇದ್ದೆ. ಆಗ ಜುಮ್ಮಾ ಹಜಿರಿಯ ಜುಮ್ಮಾ ಮಾಸಿದ ಪಕ್ಕದಲ್ಲಿ ಒಂದು ಸ್ವಾಮೀಜಿ ನಡ್ಕೊಂಡು ಹೋಯ್ತು ನೆನಪು ಕಾಣ್ತದೆ. ಹಜಿರಿಯ ಮಸೀದಿಯ ಪಕ್ಕದಲ್ಲಿ ಒಂದು ಒಂದು ಸುಂದರವಾದ ವೇದಿಕೆ ಅಲ್ಲ, ಆ ಸಂದರ್ಭದಲ್ಲಿ ಸ್ವಾಮೀಜಿ ಕೂಡ ನಡ್ಕೊಂಡು ಕನ್ನಡ ಕಂಡಿದ್ದೇನೆ. ಅದು 40 ವರ್ಷ ಮುಂದೆ ಅವ್ರು ಈಗ ಇಲ್ಲ ಕಾಣ್ತದೆ. ಅಲ್ಲಿ ಬಟ್ಟದ ಒಂದು ಸ್ಥಳ ಇದೆ, ಅದರಲ್ಲಿ ಸ್ವಾಮೀಜಿ ಕೂಡ ಯಾವಾಗಲೂ ಬರ್ತಾ ಇದ್ದು ಕಾಣ್ತಾ ಇದ್ರಿ. ಆ ಸಂದರ್ಭದಲ್ಲಿ ನಾನು ಕೂಡ ಇವತ್ತು ಈ ಸುಂದರವಾದ ವೇದಿಕೆಯಲ್ಲಿ 40 ವರ್ಷ ಮುಂದಿನ ಕನಸು ಈ ಸ್ವಾಮೀಜಿ ಮುಖಾಂತರ ಕೂಡ ನಾನು ಕಂಡೆ. ಆದರೆ ಆದ ಕಾರಣ ಈ ಪಂಪ್ ಮಾಲೀಕರಿಗೆ ನಾನು ಎಷ್ಟೋ ಜನ ಹೆಸರು ಮರ್ತಾಯಿತ್ತು. ಯೂನಿವರ್ಸಿಟಿ ಪಕ್ಕದಲ್ಲೇ ಇರುವ ಈ ಪಂಪ್ಗೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನಿಮಗೆ ಈ ಪಂಪ್ ಮಾಲೀಕರಿಗೆ ನಾನು ಬಹಳ ಋಣಿಯಾಗಿದ್ದೇನೆ. ಯಾಕೆಂದರೆ ನಾನು ಬಡತನ ಇದ್ದ ಉಂಟು, 1 ಲೀಟರ್ ಪಂಪು ಅಲ್ಲಿ ಕೂಡ ನಾನು ತಗೊಳ್ಬೋದು ಸಾಧ್ಯ ಇಲ್ಲದ ಮನುಷ್ಯ. ಆದರೆ ಕಾರಣ ಈ ಪಂಪು ಮಾಲೀಕರಿಗೆ ನಾನು ಋಣಿಯಾಗಿದ್ದೇನೆ. ಇನ್ನು ಮುಂದಿನದಲ್ಲಿ ನಮ್ಮ ಎಲ್ಲ ಶಾಂತಿ ಸೌಹಾರ್ದತೆ ಇದ್ದುಕೊಂಡು ಈ ಪಂಪು ಬೆಳಗೊಂದು ಅವಕಾಶ ನಮ್ಮ ಈ ಕೊಣಜಿ ಯೂನಿವರ್ಸಿಟಿಯಲ್ಲಿ ಅತ್ಯಂತ ಗೌರವ ಇದ್ದ ಜನರಿಗೆ ಒಂದು ಬೆಲೆಯಲ್ಲಿ ಅಂತ ಆರೈಸಿದ್ದೆ. ನನಗೆ ಅವರಿಗೆ ನಾನು ಮತ್ತೊಮ್ಮೆ ಋಣಿಯಾಗಿದ್ದೇನೆ. ಅದ್ರ ಜೊತೆಯಲ್ಲಿ ಈ ಪಂಪು ಅತ್ಯಂತ ಎತ್ತರ ಬೆಲೆ ಶಾಂತಿ ಸೌಭಾಗ್ಯ ಇದರಲ್ಲಿ ಬೆಲೆಗಳಿಂದ ಈ ಭಾಗದಲ್ಲಿ ಸ್ಟೇಷನ್ ಇದ್ದಾರೆ, ಈ ಭಾಗದಲ್ಲಿ ಯೂನಿವರ್ಸಿಟಿ ಇದೆ. ಯಾವ ಕಾರಣ ವಿಶ್ವವಿದ್ಯಾಲಯ ಎಲ್ಲ ಇಲ್ಲಿ ಎತ್ತುಕೊಂಡು ಹೋದ್ರೆ ಈ ಪಂಪು ಬಹಳ ಮುಂದಿನದಲ್ಲಿ ಅತ್ಯಂತ ಬೆಲೆಯಲ್ಲಿ ಅಂತ ಆರಿಸಿ ನನಗೆ ಅವಕಾಶ ಕೊಟ್ಟದಕ್ಕೆ ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಮತ್ತೊಂದು, ಒಬ್ಬ ಸಾಮಾನ್ಯ ಮನುಷ್ಯಗೆ ಇವತ್ತು ನನ್ನ HPCL ಕಂಪನಿ ಇದೊಂದು ಬೋರ್ಡ್ ಹಾಕಿದ್ದಾರೆ. 1900 2000 ಇಸಿಯಿಂದ ಒಂದು ಸರ್ಕಾರಿ ಶಾಲೆ ಅರೆಕಲ್ ಗಿರ್ಮ ಮೀಪಾಸು ಮದ್ರಸದ ಸ್ಥಾಪನೆಗಳು ಅಂತ ದಿವಂಗತ ET ಫರೀದವ್ರು ಅಂತ ನಾನು ಹಲವಾರು ದಾಣಿಗಳಿಂದ ಕೈ ನೀಡಿದ್ದೇನೆ. ಮಾಧ್ಯಮ ನನ್ನ ಸೋಸಿಡ 60 ಲಕ್ಷ ಕಟ್ಟಲೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ನನ್ನ ಕಣ್ಣು ಮೆಂಚುತ್ತದೆ, HPCL ಒಂದು ಇದಾಕಿದ್ದಾರೆ, ಇಂಟರ್ನ್ಯಾಷನಲ್ ಪೆಟ್ರೋಲ್ ಪಂಪ್. ನಾನು 3 ವರ್ಷ ಅಲ್ಲಿ ಬಾಲ್ಯದಲ್ಲಿ ಇಲ್ಲಿ ಸುರತ್ಕಾಲ ಬಾಲ್ಯದಲ್ಲಿ ನಡ್ಕೊಂಡು ನನ್ನ ಯುವನಲ್ಲಿ 3 ವರ್ಷ ನಡ್ಕೊಂಡು ಮೈಸೂರು ಜಿಲ್ಲಾಧಿಕಾರಿ 3 ವರ್ಷ ನಡ್ಕೊಂಡು ಅದನ್ನು 2012 ಏಪ್ರಿಲ್ 12 ತಾರೀಕಿಗೆ ಕೃಷ್ಣ ಕುಟ್ಟಿ ಒಂದು ಸುಚಿತಾದ ಒಂದು 18 ಲಕ್ಷದ ಬಿಲ್ಡಿಂಗ್ ನನಗೆ ಮಾಡಿಕೊಟ್ಟಿದ್ದಾರೆ ನೀಪಟ್ ಶಾಲೆಗೆ. ಈ ಸಂದರ್ಭದಲ್ಲಿ ಅದೇ ಒಂದು HPCL ಕಂಪನಿ ಒಬ್ಬ ಬಡತನ ಇದ್ದವನು ನನ್ನ ಕೈಯಲ್ಲಿ ಈ ಇದರ ಮಾಲೀಕರು ಇಲ್ಲಿ ಭೀಮಾ ನಾಯ್ಕ ಅವ್ರ ಮಾಲೀಕರು ಈ HPCL ಕಂಪನಿನ ಒಂದು ಈ ಸಂದರ್ಭದಲ್ಲಿ ನನ್ನನ್ನು ಕೂಡ ಈ ಬಡತನ ಇದ್ದವನು ಸೇರಿಸಿದ್ದಕ್ಕೆ ನಾನು ಈ ಭೀಮಾ ನಾಯ್ಕ ಅವರು ಋಣಿಯಾಗಿದ್ದೇನೆ. HPCL 18 ಲಕ್ಷ ದಿನೇಶ್ ಅವರು ನಾನು ಋಣಿಯಾಗಿದ್ದೇನೆ. HPCL ಕಂಪನಿ 18 ರೂಪಾಯಿ ಇಲ್ಲದ ಮನಸ್ಸಿ 18 ಲಕ್ಷ ಬಿಲ್ಡಿಂಗ್ ಮಾಡಿ ಅದಕ್ಕೆ ಯಾರು ನಮ್ಮ ಮೋಣಕ್ಕವ್ರು ಸಾಕಿ ಎಲ್ಲ ಸಾಕಿ ನಿಮ್ಗೆ ಅವ್ರಿಗೆ ಗೊತ್ತಿಲ್ಲ ಇರ್ಬೋದು. ಈ ಸಾಕ್ಷಿ ನನಗೆ ಇದು ಕೃಷ್ಣ ಕುಟ್ಟಿ ನನಗೆ 2012 ಅವತ್ತು ಕೂಡ ಒಂದು ಭಾಳ ಇತ್ತು. MLA ಕೂಡ ಆ ದಿವಸ ಇರಲಿಲ್ಲ, ನನ್ನ ಶಾಸಕರು ಇರಲಿಲ್ಲ, ಅವರೇ ಕೃಷ್ಣ ಕುಟ್ಟಿ ಉದ್ಘಾಟನೆ ಮಾಡಿ ಈ ಒಂದು ಬೆಲೆಕ್ಕೆ ಅಲ್ಲಿ ಉಂಟು HPCL ಕಂಪನಿ ಒಂದು ಇದು ಕೂಡ ಇದೆ ಅಲ್ಲಿ. ಆದ ಕಾರಣ ನಮಗೆಲ್ಲ ಮುಂದಿನ ದಿನದಲ್ಲಿ ಇನ್ನೊಂದು ದಿವಸದಲ್ಲಿ ನಮ್ಮ ಸರ್ಕಾರಿ ಶಾಲೆ ನನ್ನ ಮನೆಯಲ್ಲಿ ಬೇಡಿಕೆ ಇದ್ದೇನೆ. ಪಿ ಕಾಲೇಜು ಕೂಡ ದೊಡ್ಡ ದೊಡ್ಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇರ್ತಾರೆ, ಕೊಣಜಿ ಗ್ರಾಮ ಪಂಚಾಯತ್ ನಮ್ಮ ಮುನಿಸಿಪಾಲಿಟಿ ಅಲ್ಲ, ಕಾರಣ ಎಲ್ಲ ಗಣ್ಯತೆ ಇದ್ದಾರೆ. ನಾನು ಅರಿಕರ ನೀವು ದಯವಿಟ್ಟು ಕಾಯ್ತೇನೆ, ನಾನು ಅರಿಕರ ಗಿಲ ಮಗು ನಮ್ಮ ಶಾಸಕರ ಮುಖಾಂತರ ಒಂದು ನನ್ನ MP ನಳಿನ್ ಕುಮಾರ್ ಕಟ್ಟಿ ಇಡಬಾರು, ನನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಭಾರತ ದೇಶ ಪ್ರಧಾನಮಂತ್ರಿಯವರು ಹತ್ತಿರದ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಆದ ಕಾರಣ ಮುಂದಿನ ದಿನದಲ್ಲಿ ಅದೇ ಶಾಲೆಯಲ್ಲಿ ಒಂದು PU ಕಾಲೇಜ್ ಕನಸು ಕಾಣ್ತಾ ಈ ಮಂಗಳೂರು ವಿಶ್ವವಿದ್ಯಾಲಯ ಎತ್ತಿ ನಿಂತಿದೆ. ಆ ಭಾಗದಲ್ಲಿ ಬಡವರ ಮಕ್ಕಳಿಗೆ ಒಂದು ಮಂಗಳೂರು ವಿಶ್ವವಿದ್ಯಾಲಯ ಪಕ್ಕದಲ್ಲಿ ಒಂದು BL ಕಂಪನಿ ಕೂಡ ನನಗೆ ಮುಂದೆ ಬಂದು 2019 ನನ್ನನ್ನು ಅವರು ಬಹಳ ಸರ್ವೆ ಮಾಡಿದರು. 1,500 ಸಾಲ ಇದೆ. ಆ ಬಡತನದಲ್ಲಿ ಇದ್ದವನು ಕಂಡು 1,000 ರೂಪಾಯಿ ಬೆಲೆವಾಳ ಮನಸ್ಸಿಗಲ್ಲೇ ನನ್ನ ಶಾಸಕರು ನನಗೆ 1,00,000 1,00,000 ಒಂದು ಸಹಾಯ ಮಾಡುವುದಕ್ಕೆ ಸಾಕ್ಷಿ ಅಲ್ಲ. ಇವತ್ತು ಕೂಡ ನನ್ನನ್ನು ಬೆರಳು 1 ರೂಪಾಯಿ ಕೊಡುವ ಮನಸ್ಸಲ್ಲ, ಮಾಧ್ಯಮಕ್ಕೆ ನಾನು ಋಣಿಯಾಗಿದ್ದೇನೆ. ಈ ಸಂದರ್ಭ 1 ಕೋಟಿವರೆಗೆ ಸಹಾಯ ಮಾಡ್ತೇನೆ. ಯಾವ ಕಾರಣ ನನ್ನ ಶಾಸಕರು ನಮ್ಮ ಸಂಸದರು ನನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟೆ ಅವರು 10 ಲಕ್ಷ ಕೂಡ ಬಿಡು ಮಾಡಿದರೆ, ಆ ಕಾರಣ ಈ ಸಂದರ್ಭದಲ್ಲಿ ನಿಮ್ಮ ಈ ಪೆಟ್ರೋಲ್ ಪಂಪು ನಮಗೆ ಕೂಡ ಪ್ರಯೋಜನ ಆಗಲಿ ಅಂತ ಆರೈಸುತ್ತಾ ನಿಮಗೆ ಅವಕಾಶ ಕೊಟ್ಟ ಈ ಪೆಟ್ರೋಲ್ ಪಂಪ್ ಮಾಲೀಕರಿಗೆ ಸರ್ವೋ ಧರ್ಮದಲ್ಲಿ ಇದ್ದಾರೆ, ಪೂಜ್ಯ ಸ್ವಾಮಿ ಇದ್ದರು ಎಲ್ಲ ಇದ್ರ ಮುಂದಿಗಾಲು ನಮ್ಮ
ಗುರುಗಳ ಎದುರು ಹಲವಾರು ಗಣ್ಯ ಆತಿದ್ದಾರೆ. ಆ ಸರ್ನ ನನಗೆ ದೂರದ ಒಂದು ಉಡುಪಿಯಲ್ಲಿ ಒಂದು ಪ್ರೋಗ್ರಾಮ್ ಹೋಗಲಿಬೇಕು. ಅಜ್ಜಬ್ಬ ಬಡತನ ಇದ್ದ ಅರೆಕಲ್ ಗ್ರಾಮ ಶಾಸಕರು ಸೇರ್ತಿರದನು. ಇವತ್ತು ಎಲ್ಲಿ ಏನು ಉಂಟಿಲ್ಲ, ಇನ್ನೇ ಕೂಡ ಒಂದು 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 ವೇದಿಕೆಯಲ್ಲಿ ಕಂಡೆ ನಾನು. ಬೆಳ್ತಂಗಡಿ ಶಾಸಕರು ಒಬ್ಬ ಬಡತನ ಇದ್ದವರಿಗೂ 6 ಲಕ್ಷದ ಒಂದು ಸಹಾಯ ಮಾಡು ಬರ ಒಂದು ಸನ್ಮಾನ ಮಾಡಿ 6 ಲಕ್ಷದ ಅವರ ಅರಿಸಿ ಪೂಂಜೆ ಅವರು ಅದ್ರ ಜೊತೆಯಲ್ಲಿ ಸನ್ಮಾನ್ಯ ಅರಿಸಿ ಪೂಂಜೆ ನಾನು ಕಣ್ಣ ನೀರು ತೆಗಿತೆ. ಅರಿಸಿ ಪೂಂಜೆ 5 ಲಕ್ಷ ಸಹಾಯ ಕೊಟ್ಟು 80,000 ಪೀಠೋಪಕರಣ 20,000 ಆಟ ಪಿರಲಗನ ಅದೆಲ್ಲ ನಮ್ಮ ಧರ್ಮದವರು ಅದೇ ವೇದಿಕೆಯಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಅದೇ ವೇದಿಕೆಯಲ್ಲಿ ಇಲ್ಲಿ ಸುಳ್ಳ ಅಲ್ಲ ನಮ್ಮ ಇಲ್ಲಿ ಒಂದು ಮಸೀದಿಯ ದೊಡ್ಡ ಕಾಜೂರು ದರ್ಗದ ಸಮಿತಿಯವರು 10,000 ಕೊಟ್ಟು ಅದೇ ಸಾಹಿತಿಕೆಯಲ್ಲಿ ನನ್ನ ಸನ್ಮಾನವರು ನನ್ನ ಕೈಯಲ್ಲಿ 10,000 ಕೊಟ್ಟಿದ್ರು. ಆದ ಕಾರಣ ಬಡವ ಒಂದು ಯಾವುದಿಲ್ಲದ ಹೊಟ್ಟೆ ತುಂಡು ಇಲ್ಲದ ಮನುಷ್ಯ ಇವತ್ತು ನನ್ನನ್ನು ಪ್ರಪಂಚ ಕೊಟ್ಟು ನಾನು ಯಾವ ಕದಕ್ಕೆ ಮತ್ತೆಮ್ಮ ಈ ವೇದಿಕೆ ಮುಖಾಂತರ ಈ ಪಂಪ್ ಮುಖಾಂತರ ಹಲವಾರು ಜನ ಸೇರಿದ್ರಿ. ನಾಳೆ ದಿನ ಬಂಧುಗಳೇ, ಈ ದಿನ ಉಪಾಸಕ ದಿನೇಶ್ ಮುಳ್ಳೂರ್ ಅವರು ಭೀಮಾ ಪೆಟ್ರೋಲ್ ಬ್ಯಾಂಕ್ನ ಉದ್ಘಾಟಿಸಿ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಈಗಾಗಲೇ ಆಜಪ್ಪನವರು ಸಮಾಜದ ಎಲ್ಲ ಕೆಲಸನೂ ಮಾಡಿ 1,000ಕ್ಕೊಬ್ಬರು ಅವರು ಅಂಥ ಕೆಲಸ ಮಾಡೋರು ಅಂಥ ಕೆಲಸ ಮಾಡಿದ್ದಾರೆ. ವೇದಿಕೆಯಲ್ಲಿರೋ ಎಲ್ಲ ಗಣ್ಯರು ತಾಯಂದಿರು ತಮ್ಮೆಲ್ರಿಗೂ ಮಂಗಳವಾಗಲಿ ಅಂತ ಹೇಳ್ತಾ ನಾನು 1 ನಿಮಿಷ 2 ನಿಮಿಷ ತಕ್ಕತ್ತೀನಿ ಅಷ್ಟೇ. ಬುದ್ಧ ಭಗವಾನರು ಕೋಸಲ ರಾಜ್ಯದಿಂದ ಪಕ್ಕದಲ್ಲಿ ಇರ್ತಾರ, ಆಗ ಕೋಸಲ ಮತ್ತು ಮಗಧ ರಾಜ್ಯಕ್ಕೆ ಮಧ್ಯ ಒಂದು ಕಲಾಮ ಅನ್ನೋ ಪಟ್ಟಣ ಇರುತ್ತೆ. ಅಲ್ಲೊಬ್ಬ ರಾಜ ಇರ್ತಾನೆ ಕಲಾಮ ಅಂತ, ಅವನು ಧಮ್ಮರಾಯ. ಬಂದಂಥ ಸ್ವಾಮಿಗಳನ್ನ ಬಂದು ತನ್ನ ರಾಜ್ಯದಲ್ಲಿರೋ ಜನರು ಸುಭಿಕ್ಷೆಯಾಗಲಿ ಒಳ್ಳೆ ಕೆಲಸ ಮಾಡಲಿ ಅಂತ ಎಲ್ಲರೂ ಕರೀತಾನೆ. ಎಲ್ಲರೂ ಬರ್ತಾರ. ಎಲ್ಲ ಬಂದಂಥ ಸ್ವಾಮಿಗಳು ಏನು ಹೇಳ್ತಾರ, ನಾನೇ ಹೇಳೋದೇ ಸತ್ಯ, ನನ್ನನ್ನೇ ನಂಬಿ, ನನ್ನನ್ನೇ ಪೂಜೆ ಮಾಡಿ, ನನ್ನ ದಾರಿಲಿ ನಡರಿ ಅಂತ ಬಂದಂಥ ಸ್ವಾಮಿಗಳೆಲ್ಲ ಹೇಳ್ತಾರ. ಈ ರಾಜನಿಗೆ ಗೊಂದಲ ಆಗ್ಬಿಡುತ್ತಲ್ಲ, ಏನಪ್ಪ ಬಂದವರೆಲ್ಲ ನನ್ನದೇ ಸರಿ, ನನ್ನದೇ ಸತ್ಯ, ನನ್ನನ್ನೇ ಫಾಲೋ ಮಾಡಿ ಅಂತ ಹೇಳ್ತಾರಲ್ಲ, ಯಾವುದು ಸತ್ಯ ಯಾವುದು ಸುಳ್ಳು, ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು, ನಾವು ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಗೊಂದಲ ಆಗ್ಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಬುದ್ಧ ಭಗವಾನರು ತಮ್ಮ ಶಿಷ್ಯರ ಜೊತೆಯಲ್ಲಿ 500 ಜನರ ಜೊತೆಯಲ್ಲಿ ಬರ್ತಾ ಇರ್ತಾರೆ. ಅವ್ರನ್ನ ಬಂದಾಗ ಈ ಕಲಮ ಆ ರಾಜ ಅವ್ರನ್ನ ಕರ್ಕೊಂಡು ಹೋಗಿ ಎತ್ತಿರುವ ಸ್ಥಳದಲ್ಲಿ ಕುಂಡಿಸಿ ಅವನ ಕೇಳ್ತಾನ, ಮನವರಿಕೆ ಮಾಡ್ತಾನ, ಸ್ವಾಮಿ ಬಂದಂಥ ಸ್ವಾಮೀಜಿಗಳು ನನ್ನದೇ ಸರಿ, ನಾನು ಹೇಳೋದೇ ಸತ್ಯ, ನನ್ನನ್ನೇ ನಂಬಿ, ನನ್ನನ್ನೇ ಫಾಲೋ ಮಾಡಿ ಅಂತ ಹೇಳ್ತಾರಲ್ಲ, ಯಾವುದು ಸತ್ಯ ಯಾವುದು ಸುಳ್ಳು, ನಾವು ಯಾಕೆ ಯಾವುದನ್ನು ಆಚರಣೆ ತಕ್ಕ ಬರಬೇಕು, ನನ್ನ ಮನಸ್ಸು ಗೊಂದಲ ಆಗಿದೆ ಅಂತ ಕೇಳ್ಕೊತಾನ. ಆಗ ಬುದ್ಧ ಭಗವಂತ ಹೇಳ್ತಾರೆ, ಯಾರು ಹೇಳಿದ್ರು ಅಂತ ನಂಬೇಡಿ, ಸಂಪ್ರದಾಯದಿಂದ ಬಂದಿದೆ ಅಂತ ನಂಬೇಡಿ, ನಮ್ಮ ಅಕ್ಕಪಕ್ಕದವ್ರು ಮಾಡ್ತಾ ಇದ್ರು ಅಂತ ಮಾಡಬೇಡಿ, ನಮ್ಮ ಗ್ರಂಥದಲ್ಲಿ ಬಂದಿದೆ ಅಂತ ನಂಬೇಡಿ, ಯಾವ ಕೆಲಸ ನಿನಗ ಸಮಾಜಕ್ಕೆ ಒಳ್ಳೆಯದಾದ ಆ ಕೆಲಸ ಮಾಡಿ, ನಿನಗ ನಷ್ಟ ಆಗಿ ಸಮಾಜಕ್ಕೆ ಕೆಟ್ಟದಾದ್ರೆ ಆ ಕೆಲಸ ಮಾಡಬೇಡಿ, ನಿನಗೂ ಒಳ್ಳೇದಾಗಬೇಕು ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ಕೆಲಸ ಮಾಡೋ, ಅದು ನಿನಗೂ ಶ್ರೇಯಸ್ಕರ ಸಮಾಜಕ್ಕೂ ಶ್ರೇಯಸ್ಕರ ಅಂತ ಹೇಳ್ತಾರೆ. ಬಂಧುಗಳೇ, ಆ ಕೆಲಸನ ಆಜಪ್ಪನವ್ರು ಮಾಡಿದ್ದಾರೆ, ಅದೇ ರೀತಿ ದಿನೇಶ್ ಮುಳ್ಳೂರ್ ಅವರು ಮಾಡಿದ್ದಾರೆ. ಈ ಕೆಲಸದಿಂದ ಅವ್ರೊಬ್ಬರಿಗೆ ಸುಖ ಇಲ್ಲ, 10 ಜನಕ್ಕೆ ಕೆಲಸ ಸಿಗುತ್ತೆ ಮತ್ತು ಸಮಾಜ ಸೇವೆ ಮಾಡ್ತಾರ. ಅದಕ್ಕೆ ಬುದ್ಧ ಭಗವಂತರು ಬಹುಜನ ಹಿತಾಯೇ ಬಹುಜನ ಸುಖಾಯೇ ಲೋಕಾನುಕಂಪಾಯೇ ಅತ್ತಾಯೇ ಇತ್ತಾಯೇ ಸುಖಾಯೇ ಅಂತ ಹೇಳೋರ. ಬಹುಜನ ಒಬ್ಬ ಮನುಷ್ಯ ತನಗ ತನ್ನ ಹಿತೈಷಿಗಳು ಎಲ್ರಿಗೂ ಒಳ್ಳೆಯ ಕೆಲಸ ಮಾಡಬೇಕು, ಅದೇ ದೇವ್ರ ಕೆಲಸ, ಅದೇ ಧಮ್ಮದ ಕೆಲಸ, ಅದೇ ಸಂಘದ ಕೆಲಸ. ಬಂಧುಗಳೇ, ತನ್ನೆಲ್ಲರಿಗೂ ಮಂಗಳವಾಗಲಿ. ಬುದ್ಧಿ ಹೇಳಿರ್ತಕ್ಕಂಥ 5 ಸುಖ ಉತ್ತಾನ ಸಂಪಾದ, ದಿನೇ ದಿನೇ ಅಭಿವೃದ್ಧಿ ಆಗ ಸಂಪತ್ತು, ಅದನ್ನು ರಕ್ಷಣೆ ಮಾಡೋ ಸಂಪತ್ತು ಮತ್ತು ಕಲ್ಯಾಣ ಮಿತ್ರ ಸಂಪತ್ತು. ನೀವೆಲ್ಲ ಕಲ್ಯಾಣ ಮಿತ್ರರು, ದಿನೇಶ್ವರವರೇ ಕಲ್ಯಾಣ ಮಿತ್ರರು. ನಿಮ್ದು ಒಂದು ಸಂಪತ್ತು, ಆಸ್ತಿ ಎಷ್ಟು ಮುಖ್ಯವೋ ಕಲ್ಯಾಣ ಮಿತ್ರರು ಅಷ್ಟೇ ಮುಖ್ಯ, ಮತ್ತು ಸಾಲ ಇಲ್ಲದೆ ಸಂಪತ್ತು. ಈ ಸಂಪತ್ತು ಸಿಕ್ಕಲಿ, ಬುದ್ಧ ಧಮ್ಮ ಸಂಘದ ರಕ್ಷಣೆ ತಮ್ಮೆಲ್ಲರಿಗೂ ಸಿಕ್ಕಲಿ ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆ ಮಾಡ್ತೀನಿ. ನಮೋ ಬುದ್ಧ, ಎಲ್ಲರಿಗೂ ಒಳ್ಳೇದಾಗಲಿ. ಭವತು ಸಬ್ಬ ಮಂಗಳಂ. ಸಾಧು ಸಾಧು ಸಾಧು. ಚೇತವನ ಬುದ್ಧವರ ಮೈಸೂರಿಗೆ ಅಭಿನಂದನೆಗಳು. ಮುಂದೆ ಬೇಮ್ ಪೋಲ್ ಸ್ಟೇಷನ್ನ ಮಾಲಕರಾದ ದಿನೇಶ್ ಮೂರವರಿಗೆ 1ನೇ ಕ್ಲಾಸಿಂದ ಪ್ರೈಮರಿ ಸ್ಕೂಲಲ್ಲಿ ಅವರಿಗೆ ವಿದ್ಯೆಯನ್ನ ಕೊಟ್ಟಂತ ಶಿಕ್ಷಕರ ಟೀಚರ್ ಇತ್ತೀಚೆಗೆ ನಿವೃತ್ತಿಗೊಂಡಿದ್ದಾರೆ, ಅವರು ಇವತ್ತು ನಮ್ಮೊಂದಿಗಿದ್ದಾರೆ.
ದಿನೇಶ್ ಅವರ ಆಸೆಯಂತೆ ಅವರಿಗೆ ಒಂದು ಕಿರು ಕಾಣಿಕೆಯನ್ನು ಕೊಡಬೇಕು ಅಂತ ದಿನೇಶ್ ಅವರು ತುಂಬಾ ಆಸೆಪಟ್ಟಿದ್ದಾರೆ. ದಯವಿಟ್ಟು ಟೀಚರ್ ಅವರು ಬಂದು ವೇದಿಕೆಯ ಮುಂದೆ ಬಂದು ಕೂತ್ಕೋಬೇಕು. ಎಲ್ಲ ಗಣ್ಯರು ದಿನೇಶ್ ಅವರಿಗೆ ಪ್ರಾಥಮಿಕ ಶಾಲೆಯಿಂದ ವಿದ್ಯೆಯನ್ನು ಕೊಟ್ಟಂತ ಶಶಿಕಲಾ ಮೇಡಮ್ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಇತ್ತೀಚೆಗೆ ನಿವೃತ್ತ ಬಂದಿದ್ದಾರೆ. ನಿವೃತ್ತ ಜೀವನ ಅವರದು ಒಳ್ಳೇದಾಗಲಿ ಅಂತ ನಾವು ಸನ್ಮಾನವನ್ನು ಸ್ವೀಕರಿಸಿದಂತ ಶಶಿಕಲಾ ಮೇಡಮ್ ನಿಮಗೆ ಅಭಿನಂದನೆಗಳು. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂತ ನಾವೆಲ್ಲ ಹಾರೈಸ್ತಾ ಇದ್ದೇವೆ. ಮುಂದೆ ಎಂ ಟಿ ಮೋಹನ್ ಸರ್ ಅವರು ವೇದಿಕೆಯಲ್ಲಿದ್ದಾರೆ. 2 ನಿಮಿಷ ನಮ್ಮೆಲ್ಲರಿಗೂ ಶುಭವನ್ನು ಹಾರೈಸಬೇಕು. ಆ ನಂತರ ವೇದಿಕೆ ಇರುವಂತಹ ಎಲ್ಲರಿಗೂ ನಾವು ಸ್ಮರಣಿಕೆಯನ್ನು ಕೊಡಲಿಕ್ಕಿದ್ದೇವೆ. ದಯವಿಟ್ಟು ಈ ಕಾರ್ಯಕ್ರಮ ಕೂಡ ತಾವೆಲ್ಲರೂ ಉದ್ಘಾಟನೆ ಮಾಡಿದಂತ ನಮ್ಮೆಲ್ಲರ ಮಾರ್ಗದರ್ಶಕರಾದ ಹರೇಕಲ ಅಂಜಬ್ಬರವರೇ, ನಮ್ಮ ಪೂಜ್ಯ ಗುರುಗಳಾದ ಸುಖತ್ಪಾಲ್ ಸ್ವಾಮೀಜಿಯವರೇ, ಮಣಿಪುರ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಪ್ರಶಾಂತ್ ಕಾಂಜಿಯವರೇ, ಕೊಣಾಜ ಗ್ರಾಮ ಪಂಚಾಯತಿನ ಅಧ್ಯಕ್ಷಿಣಿಯಾದ ಚಂಚಲಕ್ಷ್ಮೇಡವರೇ, ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ, ಇವತ್ತು ಭಾಳಷ್ಟು ಒಂದು ಒಳ್ಳೆಯ ಶುಭ ದಿನ. ಈ ಪರಿಸರದ ಎಲ್ಲರಿಗೂ ಅತ್ಯವಶ್ಯಕತೆ ಬೇಕಾದಂಥ ಪೆಟ್ರೋಲ್ ಮತ್ತು ಡೀಸೆಲ್, ಇದನ್ನು ನಮ್ಮ ದಿನೇಶ್ ಮೂಳೂರು ಹಲವಾರು ವರ್ಷಗಳಿಂದ ಪ್ರಯತ್ನಪಟ್ಟು ಈ ಒಂದು ಪೆಟ್ರೋಲ್ ಪಂಪನ್ನು ಇವತ್ತು ಇಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಖಂಡಿತವಾಗಿ ಒಬ್ಬನಿಗೆ ಯಾವುದೇ ಸಾಧ್ಯ ಆಗಲಿಕ್ಕಿಲ್ಲ. ಒಂದು ದೇಶ ಆಗಲಿ, ರಾಜ್ಯ ಆಗಲಿ, ಗ್ರಾಮ ಆಗಲಿ, ಒಬ್ಬರಿಂದ ಸಾಧ್ಯವಿಲ್ಲ. ದಿನೇಶ್ ಮೂಳೂರಿಗೆ 2-3 ಯುವಕರು ಸಹಕಾರ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಆಸೀಫ್ ಅಥವಾ ಇನ್ನಿಬ್ಬರು 4-5 ಕುಟುಂಬಗಳ ಒಂದು ಸಮ್ಮಿಲನದ ಈ ಒಂದು ಪಂಪ್ ಖಂಡಿತವಾಗಿ ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ ಅಂತ ಅಲ್ಲ, ಆದರೂ ಈ ಒಂದು ಪೆಟ್ರೋಲ್ ಪಂಪ್ 2-3-4 ಜನ ಸೇರಿ ನಮ್ಮ ಆಸೀಫ್ ದಿನೇಶ್ ಮೂಳೂರಿಗೆ ಸಂಪೂರ್ಣ ಸಹಕಾರ ಕೊಟ್ಟು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಕ್ಕೆ ನಾನು ಪವಿತ್ರವಾದ ಸನಾತನ ಹಿಂದೂ ಧರ್ಮ, ಮುಸಲ್ಮಾನರ ಕುರ್ಆನ್ ಧರ್ಮ, ಹಿಂದೂ ಮುಸ್ಲಿಂ ಒಟ್ಟಾಗಿ ಒಂದು ಸ್ಥಾಪನೆ ಮಾಡುವುದು ಇದೀ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಹೆಸರಿಟ್ಟದಕ್ಕೆ ನಿಮ್ಮ ಎರಡೂ ಧರ್ಮಕ್ಕೆ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಕಲಿಸ್ತಾ ಇದ್ದೇನೆ. ನಾನು ದಿನೇಶ್ ಮೂಳೂರವರಿಗೆ, ಆಸಿಫ್ರವರಿಗೆ, ನಿಮ್ಮ ತಂಡಕ್ಕೆ ದಯವಿಟ್ಟು ಭೀಮ್ಗೆ ಜೈ ಭೀಮ್ ಅಂತ ಒಂದು ಸೇರಿಸಿದರೆ ಬಹಳಷ್ಟು ಉತ್ತಮ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ. ಜೊತೆಗೆ ಅಂಬೇಡ್ಕರ್ ಅವರು ಪ್ರಾಣ ಅವರ ಮರಣದ ಸಮಯದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದಂಥ ಆ ಧರ್ಮದ ಪವಿತ್ರವಾದ ಸುಖತ್ಪಾಲ್ ಸ್ವಾಮಿಯನ್ನು ಕರೆಸಿದಕ್ಕೂ ಸಹ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ನಮ್ಮ ಬೆಳೆಯುವ ಕೊಣಾಜ ಇದು ಕೊಣಾಜ ಗ್ರಾಮಕ್ಕೆ ಬರ್ತದೆ. ಈ ಕೊಣಾಜ ಗ್ರಾಮದಲ್ಲಿ ಈ ಒಂದು ಪೆಟ್ರೋಲ್ ಪಂಪ್ ಮಾಡಿದ್ದಕ್ಕೆ ಬಹಳಷ್ಟು ಒಳ್ಳೆಯ ಒಂದು ಅವಕಾಶ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಈ ವೇದಿಕೆಯಲ್ಲಿ ತುಂಬಿದೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ, ನಾನೊಬ್ಬ ಸಣ್ಣ ಇರುವಾಗ ಮೀನು ವ್ಯಾಪಾರ ಮಾಡ್ತಾ ಇದ್ದೆ, ಮನೆ ಮನೆಗೆ ಹೋಗಿ ತಲೆಯಲ್ಲಿ ಹೊತ್ಕೊಂಡು ಮೀನು ಮಾರ್ತಾ ಇದ್ದೆ. ಇವತ್ತು ನಾನು 5 ವರ್ಷ ಸರ್ಕಾರಿ ಗಾಡಿಯಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದ ಮುಖಾಂತರ. ಒಬ್ಬ ಮೀನು ಮಾರುವವ ತಾಲೂಕು ಪಂಚಾಯತ್ ಅಧ್ಯಕ್ಷನಾಗಿ ಸರ್ಕಾರ ಗಾಡಿಯಲ್ಲಿ ಹೋಗುವಂಥ ವ್ಯವಸ್ಥೆ, ಈ ಸಂವಿಧಾನವನ್ನು ಬೇರೆ ಯಾರು ಬರೆದಿದ್ದರೆ ಇವತ್ತು ಸಹ ನಾನು ಮೀನೇ ಹುರಿದಿತ್ತು ಅಲ್ಲಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಸಂವಿಧಾನದ ಮುಖಾಂತರ ಇವತ್ತು ಸಿಕ್ಕಿದಂಥ ನನಗೆ ಅವಕಾಶ. ಹಾಗಾಗಿ ನಾನು ಎಲ್ಲ ನನ್ನ ಮಿತ್ರರಲ್ಲಿ, ಎಲ್ಲ ಜಾತಿ ಧರ್ಮದವರಲ್ಲಿ, ಬಡವರು ಪಾಪ ದಿನೇಶ್ ಮೂಳೂರು ಅಥವಾ ಆಸೀಫ್ ಇವರೆಲ್ಲ ಕಷ್ಟಪಟ್ಟದಕ್ಕೆ ನೀವು ಖಂಡಿತವಾಗಿ ಇಲ್ಲಿ ಹೋಗುವ ಎಲ್ಲ ವಾಹನದ ಮಾಲಕರು ಚಾಲಕರು ದಯವಿಟ್ಟು ಈ ಪಂಪ್ಗೆ ಬಂದು ನಮ್ಮ ಈ ಯುವಕರನ್ನು ಗುರಿ ತುಂಬಿಸಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರನ್ನು, ಇಲ್ಲಿ ಸೇರಿದ ಎಲ್ಲ ಬಾಂಧವರನ್ನು,
ಪಂಪ್ ಉದ್ಘಾಟನೆ ಆಗುವಾಗ ಬೌದ್ಧರವರ ಒಂದು ಕಡೆ ಕುರಾನ್ ಧರ್ಮದ ಸಂದೇಶ ಒಂದು ಕಡೆ ಎರಡು ಸಂದೇಶದ ಮುಖಾಂತರ ಇವತ್ತು ಉದ್ಘಾಟನೆ ಆದಂತ ಪಂಪ್ ಈ ರಾಜ್ಯದಲ್ಲಿದ್ದರೆ ಅದು ಕೋಣಾಜಯ ದಿನೇಶ್ ತಂಡದ ಪಂಪ್ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈವಾಗಲಿ ಅಂಬೇಡ್ಕರ್. ವೇದಿಕೆಯಲ್ಲಿರುವ ಹಿರಿಯರಾಗಿರುವಂತಹ ಸ್ವಾಮಿಗಳನ್ನ ಆಶೀರ್ವಾದವನ್ನು ಬಿಡುತ್ತಾ ಹಾಗೆಯೇ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಸ್ವಾಗತಿಸುತ್ತಾ ಇವತ್ತಿನ ಈ ಜೈ ಭೀಮ್ ಅನ್ನುವ ಪೆಟ್ರೋಲ್ ಬಂಕ್ ಓಪನ್ ಆಗಿದೆ, ಉದ್ಘಾಟನೆಗೊಂಡಿದೆ. ಉದ್ಘಾಟನೆ ಮಾಡಿದಂತಹ ಹಾಜಬ್ಬರ್ ಅವರಿಗೂ ನಾನು ವಂದನೆಗಳನ್ನು ಹೇಳ್ತೇನೆ. ಹಾಗೆಯೇ ಈ ಪರಿಸರದಲ್ಲಿರುವಂತಹ ಒಂದು ಉತ್ತಮವಾದಂತಹ ಒಂದು ವ್ಯವಸ್ಥೆ ಇದು. ದೇರಳಕಟ್ಟೆ ಬಿಟ್ಟರೆ ಇಲ್ಲಿ ಮತ್ತೆ ನೆಕ್ಸ್ಟ್ ಅಲ್ಲಿ ಇರುವುದು ಕಮಲಪದವಲ್ಲಿ ಪೆಟ್ರೋಲ್ ಪಂಪ್. ಆ ಮಧ್ಯದಲ್ಲಿ ಇಲ್ಲಿ ಹತ್ತಿರದಲ್ಲಿ KSRP ಕ್ವಾರ್ಟರ್ಸ್ಗಳಿದೆ, ಪೊಲೀಸ್ ಠಾಣೆ ಇದೆ, ಹಾಗೆಯೇ ಮಂಗಳೂರು ವಿಶ್ವವಿದ್ಯಾನಿಲಯ ಇದೆ. ಈ ಎಲ್ಲ ಪರಿಸರದವರಿಗೆ ಪೆಟ್ರೋಲ್ ಏನಾದರೂ ಬೇಕಿದ್ರೆ ಒಂದು ಕಮಲಪದವಾಗಿ ಇಲ್ಲದ್ರೆ ದೇರಳಕಟ್ಟೆಗೆ ಹೋಗಬೇಕಾಗ್ತಿತ್ತು. ಆದ ಕಾರಣ ಇಲ್ಲಿ ಆದದ್ದು ಇಲ್ಲಿನ ಜನಸಾಮಾನ್ಯರಿಗೆ ತುಂಬ ಅನುಕೂಲ ಆಗಿದೆ. ಇದು ಇನ್ನೂ ಮುಂದಕ್ಕೆ ಕೂಡ ಉತ್ತಮವಾಗಿ ಒಂದು ಹೆಸರನ್ನು ತರಲಿ. ನಮ್ಮ ಗ್ರಾಮದಲ್ಲಿ ಆದದ ಕಾರಣ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮಕ್ಕೂ ಒಂದು ಹೆಸರಾಗಿದೆ. ಹಾಗೆ ಈ ಪೆಟ್ರೋಲ್ ಪಂಪನ್ನು ಸ್ಥಾಪನೆ ಮಾಡಿದಂತಹ ದಿನೇಶ್ ಮೂಳೂರು ಹಾಗೂ ಅವರ ಎಲ್ಲ ತಂಡಗಳಿಗೂ ನಾನು ಶುಭ ಹಾರೈಸ್ತಾ ಇದ್ದೇನೆ. ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ತಂಡಕ್ಕೆ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಸ್ಮರಣಿಕೆಯನ್ನ ಕೊಡಬೇಕು, ಅದರ ಮೊದಲು ಸ್ವಾಮೀಜಿ ಅವರಿಗೆ ರಘುವೀರ್ ಸರ್ ಒಂದು ಸ್ಮರಣಿಕೆಯನ್ನ ಕೊಟ್ಟು ಗೌರವಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ದಯವಿಟ್ಟು ಸ್ವಾಮೀಜಿ ಅವರಿಗೆ ಸ್ಮರಣಿಕೆಯನ್ನ ಕೊಡುವುದರೊಂದಿಗೆ ಅವರಿಗೆ ಅವರನ್ನು ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ದಿನೇಶ್ ಮೂಳೂರು ಹಾಗೂ ತಂಡ ದಯವಿಟ್ಟು ಒಬ್ಬೊಬ್ಬರಿಗೆ ಸ್ಮರಣಿಕೆಯನ್ನ ಕೊಡಬೇಕು. ಪೆಟ್ರೋಲ್ ಬಂಕ್ ಸ್ಟಾರ್ಟ್ ಮಾಡ್ತಿರ್ಬಂಡ ಎನ್ನ ಮುಡಿಪು ಗ್ರಾಮ ಪಕ್ಕ ಎನ್ನ ಮುಡಿಪು ಬ್ಲಾಕ್ಗೆ ಭಾರಿ ಖುಷಿ ಆಗಂಡು. ವಿಶೇಷವಾದ ಮೂಳೂರು ದಿನೇಶ್ ಹಿಡಿದಿಚ್ಚ ಅವ್ರನ್ನ ಪಪ್ಪನೆ ಅಭಿನಂದನೆ ಮಾಡ್ಬೋದು. ಒಂಜಿ 15-20 ವರ್ಷದ ತುಂಬು ಅವ್ರ ಎನ್ನೊಟ್ಟಿಗೆ 5 ಗಂಟೆಗೆ ಲೆಕ್ಕದ ಎನ್ನ ಕೋರಿಡ್ ಬತ್ತದ ಕೆಲಸ ಮಲ್ತದ ಎಲ್ಲ ಜವನರ ಎಲ್ಲ ಜೋಕ್ಲಿನ ಭಾರಿ ಪೊರ್ಲೋಡು ತಾಂಕಿನ ಒಂಜಿ ಅಪ್ಪೆ ಅಮ್ಮೆಡ್ ಒಂಜಿ ಎಂಕಲ್ನ ರುಕ್ಮಾರೈಟೋರಿ ಇಲ್ಲಿ ಮಸ್ತ್ ಬಡತನ ಮಸ್ತ್ ಬಡತನದ ಒಂಜಿ ಇಲ್ಲಡು ಪುಟ್ಟದು ಆರು ಭಾರಿ ಆತು ಮಕ್ಕಳನ್ನು ಭಾರಿ ಮಲ್ಲೆ ಮಲ್ಪಡುದಂಡ ಈ ವಿದ್ಯೆ ಕೊರಡವಾಡು ಅತ್ತಂದಂಡ ಬೇತೆ ಬೇತೆ ವಿಚಾರಡು ಮಕ್ಕಳಿಗೆ ಇನಿ ಒಡಿ ಚಿತ್ರ ಉದ್ಯಮ ಇಂಚ ಮಾತ ಈ ತಂಡ ಹೋಡುದಂಡ ಅರ್ನ ಪರಿಶ್ರಮ ಅರ್ನ ಪರಿಶ್ರಮ ಇನ್ನೆಲ್ಲ ಏತ್ಕೊಂಡು ಬಂಡ ಇನ್ನೆಲ್ಲ 7 ಗಂಟೆ ಹಿಡಿದು ರಾತ್ರಿ 9:30 ಗಂಟೆ ಅವ್ರು ಇನ್ನ ಒಂದು ಅಂಗಡಿ ವ್ಯಾಪಾರ ಮಲ್ತಂದು ಆರ್ಲ ಅವ್ರನ್ನ ಧರ್ಮಪತ್ನಿ ಮಾತ ಒಟ್ಟಿಗೆ ಕೊಳ್ಳುದು ಮಲ್ಪನ ಒಂಜಿ ಎಡ್ಡ ಪ್ರವೃತ್ತಿ ಇತ್ತಿನ ಇಂಚಿನ ವ್ಯಕ್ತಿ ಇನಿ ವ್ಯಕ್ತಿ ಸಾಧನೆ ಮಲ್ತಂದಂಡ ಇಂಚಿನಲ್ಲ ಮಲ್ಪೆ ರಾಪಣ ಒಂದು ಪಂಪನ ಉದಾಹರಣೆಗೆ ಇನಿ ರುಕ್ಮಾಯರ್ ಬಕ್ಕಾರನ ಮಗೆ ದಿನೇಶ್ ಮೂಳೂರು ಇನಿ ಈ ವೇದಿಕೆ ಎಡ್ಡೆ ಎಲ್ಲ ಭಿನ್ನರಂಡಲ್ಲ ಮಲ್ಲ ಗಣ್ಯಾತ್ರ ಭಿನ್ನರಣದಿದು ಇನಿ ಒಂದು ಸಮಾಜದ ಸ್ವಾಮಿಲೆತ್ತದೆ ಅಂಚನೆ ಪದ್ಮಶ್ರೀ ಪ್ರಶಸ್ತಿ ಪಡೆಯಂಚಿನ ಒಂದು ಹಾಜಬ್ಬರನ್ಲೆತ್ತದೆ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ಲೆತ್ತದೆ ಈ ಮಂಗಳೂರು ತಾಲೂಕದ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರನ್ಲೆತ್ತದೆ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರನ್ಲೆತ್ತದೆ ಪಜೇರ್ ಗ್ರಾಮದ ಉಪಾಧ್ಯಕ್ಷರನ್ಲೆತ್ತದೆ ಇತರ ಗೌರವರನ್ನ ಮಾತ ಗೌರವ ಸ್ಥಾನ ಕೊಳ್ಳದು ಎಡ್ಡ ಒಂಜಿ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಇನಿ ಶಾಸಕರು ಬರಡುತ್ತೆ ಕಾರಣಾಂತರ ಹಿಡಿದು
बरिया राशि इन दिनेश मोलूर कारण तंडा बंदी बंदा इन बिजनेस बंपना व्यापार बंपना बारेजी पैपोट जगह इन निखिल मैपना डीजल वंजी नूद मिली कमी अंड व्यक्ति नन जगह पोपे मात आयने कार बैक प्रती यज किलोमीटर पूर्ण व्यवस्था इन स्पर्धात्मक दिन क्वांटिटी बुक क्वालिटी नैट राजमल परबल इन व्यक्ति ऐर आये लाभ आयन व्यवस्था बर्पन इन अंत मात इन दिनेश मनोर मलते ना इंकल गड्डे अट्ठे इंकल हिरीयर पद्मनाभ अक्ले मात गुरुकुल स्थान इंकल समाज गुरुस्थान पंड पद्मनाभ आर आशीर्वाद इन अरे आर को तिखर एंकल जवन एंकल समुदाय पेट्रोल बंक आंडे सर एंकल बारी समाधान अट्ला भीम पंपी पुदार दीतर अवल गड्डे समाज के राष्ट्र के देश के विचार इन संविधान बरती व्यक्ति इन कुर्ती समाज के सीरदन जवन इन एड्डे कार्यक्रम एड्डे उद्यम सीरा दीत मत सतोष विचार इन जगत तारतम्य पंपना दिन दुम दुम दिन इतने इन तारतम्य दालि इन नम मत मानवीर नम मतला इन माता ओटे आदि नम मल्तोटे दिनेश मलूर नोटे रे जन पाटार नकलाटे सीर मलते सी कल माता एड्डे ओ रचात्मक आस मत माता कूड़ू निकले माता सर्व रीति सुखन देवर को निखिल मलपना उद्यम सुरूत यज्ञ यज्ञ गटियाजी बनपन जगे मरिया एड्डे जगह जगह तीर्थ बैठ मत देवस्थान देवस्थान इंचने अय्यप्प मंदिर अदल चर्च इतना इंचने विद्याजोग विश्वविद्यालय मध्यड़ उल्लाइन अच्छा मत एड्डेपा एड्डे नड़पा ननरी मजी पंचायत अध्यक्ष सौकताल मत मतरला गण्यर नोटी चित्रोद्यम किरीतर नट नटियर इतने सन्मान मलत अतरल माता शुभाशीर्वाद मलत सदर्भ दादन सदर्भ मुगितर इला इंको पाते अवकाश दादन कोर्रे कुर्जी सर आंकल गल मुड़प ब्लॉक एंकल अवकाश तिखा दाने कारण कड़मे समय अभाव इतने आदू चुपना निकले पिरा अभिनंदन धन्यवाद मलत रुक्मायर बारण पत्नी निकले जोकले मतला एड्डे को एड्डे ऐर बैको ना एड्डे को समाज मेत एड्डे बदकाश इतना देवर क्रिकेट साधार सदर्भ इंकश को निकले माता अभिनंदन बहुत धन्यवाद मलत पात्र जय हिंद भीमा फ्यूल स्टेशन उद्घाटन हरेकल हाजप पद्मश्री पुरस्कृत इवर उद्घाटने इवरी कूड़ा भीमा फ्यूल स्टेशन उद्घाटन बरवद विशेषवाद अभिनंदने सल्ता इवत्तु भीमा फ्यूल स्टेशन नानु यावाग स्टार्ट मोदलु ननगे रघुवीर सुटर बेटवरु तुंबा हेल्प सहाय अदे रीति अवरिंद इदु ओंदु आरंभ आयितु अंत नानु हेळ्ळक्के इच्छे पड्तेने नन्न ई ओंदु भीमा फ्यूल स्टेशन न ओंदु आरंभ रघुवीर सुटर बेटवरिंद आरंभवायितु ಈಗ ಜಾಸ್ತಿ ನಾನು ಮಾತಾಡಲಿಕ್ಕೆ ಹೋಗಲಿಲ್ಲ ತುಂಬಾ ವಿಚಾರ ಉಂಟು ನನಗೆ ಯಾರೆಲ್ಲ ಈ ಒಂದು ಗ್ರಾಮದ ಗ್ರಾಮಸ್ಥರು ಎಲ್ಲರೂ ನನಗೆ ಸಹಕಾರ ಮಾಡಿದ್ದಾರೆ ಆ ಒಂದು ಸಹಕಾರದಿಂದ ಮಾತ್ರ ನಾನು ಇವತ್ತು ಈ ಒಂದು ಹಂತದಲ್ಲಿ ಭೀಮಾ ಫ್ಯೂಲ್ ಸ್ಟೇಷನ್ ನ ಸ್ಥಾಪನೆ ಮಾಡಲಿಕ್ಕೆ ಆಯಿತು ಇವತ್ತು ಭೀಮಾ ಫ್ಯೂಲ್ ಸ್ಟೇಷನ್ ನ ಈ ಒಂದು ಸ್ಥಾಪನೆಗೆ ಮುಖ್ಯವಾಗಿ ಇದರ ಶಿವಪ್ರಕಾಶ್ ಭಟ್ ಅವರು ನನಗೆ ಜಾಗವನ್ನು ನೀಡಿದ್ದಾರೆ ಅವರಿಗೂ ಕೂಡ ವಿಶೇಷವಾದ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಅವರು ಕಾರಣಾಂತರಗಳಿಂದ ಬೇರೆ ಕಡೆ ಕೆಲಸಕ್ಕೆ ಅಗತ್ಯ ಕೆಲಸ ಇರೋದ್ರಿಂದ ಅವರು ಹಾಸರ ಸಾಗರಕ್ಕೆ ಹೋಗಿದ್ದಾರೆ ಅವರು ಬಂದು ಹೋಗಿದ್ರು ಯಾರು ಶಿವಪ್ರಕಾಶ್ ಅವರು ಸೋ ಅದೇ ರೀತಿ ಇದಕ್ಕೆ ಮುಖ್ಯ ನನ್ನ ಬೆನ್ನೆಲುಬಾಗಿ ನಿಂತವರು ನನ್ನ ಬಾಲ್ಯದಿಂದ
ನಾನು ಯಾವಾಗ ಶಿಕ್ಷಣವನ್ನು ಮುಗಿಸಿ ಈ ಒಂದು ಔದ್ಯೋಗಿಕ ಜೀವನಕ್ಕೆ ಕಾಲಿಡುವಾಗ ನನಗೆ ಮುಖ್ಯವಾಗಿ ನನ್ನ ಜೊತೆ ನನಗೆ ಬೆನ್ನೆಲುಬಾಗಿ ನಿಂತವರು ನಾನು ಈ ರೀತಿಯಲ್ಲಿ ಮುಂದೆ ಬರಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಈ ಭಾಗದ ಶಾಸಕರಾಗದಂತ ಯುಟಿ ಕಾದರ್ ಅವರು ಅವರ ಒಂದು ಈ ಸಹಾಯ ಇಲ್ಲದಿದ್ದರೆ ನಾನು ಈ ಒಂದು ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಪ್ರತಿಯೊಂದು ನನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಯುಟಿ ಕಾದರ್ ಅವರು ಮಾನ್ಯ ಈ ಭಾಗದ ಶಾಸಕರು ಹಾಗೂ ಮಾಜಿ ಮಂತ್ರಿಗಳಾಗಿರುವಂಥ ನಮ್ಮ ಯುಟಿ ಕಾದರ್ ಸಹಕಾರ ಈ ಹಿಂದೆ ಇತ್ತು ಇನ್ನೂ ಕೂಡ ಇರ್ತದೆ ಅದೇ ರೀತಿ ಅವರು ಬೆಂಗಳೂರಿನಿಗೆ ಹೋಗಿರೋದ್ರಿಂದ ಅವರು ಸ್ವಲ್ಪ ತಡವಾಗಿ ಬರ್ತಾರೆ ಸಂಜೆ ಆದರೂ ನಾನು ಬಂದೇ ಬರ್ತೇನೆ ಅಂತ ಹೇಳಿದ್ದಾರೆ ಅವರಿಗೂ ಕೂಡ ವಿಶೇಷವಾದ ಒಂದು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಅದರ ಜೊತೆ ಈ ಭಾಗದ ಅಧ್ಯಕ್ಷರಾದಂಥ ಮಾಜಿ ಅಧ್ಯಕ್ಷರು ನಜರ್ ಶಾ ಪಟೋರಿ ಅವರು ಕೂಡ ನನಗೆ ತುಂಬ ಸಹಾಯ ಮಾಡಿದ್ದಾರೆ ಅದೇ ರೀತಿ ಈಗ ಇರುವಂಥ ಕೊಣಾಜೆ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ಚಂಚಲಕ್ಷ್ಮಿ ಮೇಡಮ್ ಅವರು ಕೂಡ ನನಗೆ ತುಂಬ ಸಹಾಯ ಮಾಡಿದ್ದಾರೆ ಅದೇ ರೀತಿ ಹೈದರ್ ಕೈರಂಗಳ ಹಾಗೂ ಅವರು ಉಸ್ಮಾನ್ ಮೊಹಮ್ಮದ್ ಕೋಡಿಜಲ್ ಇವರು ಕೂಡ ನನಗೆ ತುಂಬ ಸಹಾಯ ಮಾಡಿದ್ದಾರೆ ಅದೇ ರೀತಿ ನನಗೆ ಪ್ರಶಾಂತ್ ಗಾಜ ಅವರು ನನ್ನ ಪ್ರತಿಯೊಂದು ಹಂತದಲ್ಲೂ ಕೂಡ ನನ್ನ ತಂದೆಯವರದು ಅವರು ದಣಿಯಾಗಿದ್ದರು ನನ್ನ ಬಾಲ್ಯದಲ್ಲಿ ಕೂಡ ಅದೇ ರೀತಿ ಪ್ರತಿಯೊಂದು ಹಂತದಲ್ಲಿ ನಾನು ನೋಡ್ತಾ ಇದ್ದೇನೆ ನನಗೆ ಏನೇ ಕೆಲಸ ಬೇಕಾದರೂ ಅದಕ್ಕೆ ಸಹಾಯ ಬೇಕು ಅಂತಾದರೆ ಪ್ರಶಾಂತ್ ಗಾಜ ಅವರು ನನಗೆ ಒಂದು ಫೋನ್ ಮಾಡಿದ್ರು ಕೂಡ ನನಗೆ ಯಾವುದೇ ಸಂದರ್ಭದಲ್ಲಿ ಸಹಾಯ ಮಾಡ್ತಾರೆ ಅದೇ ರೀತಿ ಮೋನಾಕ ಅವರು ಕೂಡ ನನಗೆ ಸಹಾಯ ಅದೇ ರೀತಿ ನನ್ನ ಮುಖ್ಯವಾಗಿ ನಾನು ಒಂದು ಈ ಒಂದು ಹಂತದಲ್ಲಿ ನಾನು ಯಾವಾಗ ಈ ಶಾಸಕರ ಏಟಿಗಾದರವರ ಸಹಾಯ ಕೇಳುವಂಥ ಸಂದರ್ಭಕ್ಕೂ ಮೊದಲು ನನಗೆ ನಾನು ಈ ಒಂದು ನನ್ನ ಯಾವುದೋ ಒಂದು ಯಾವುದೇ ಇರಲಿ ಶಿಕ್ಷಣ ಒಂದು ನನ್ನ ಮುಗಿಸಿದ ಕೂಡಲೇ ನಾನು ಯಾವುದೋ ಒಂದು ದಾರಿಯಲ್ಲಿ ಹೋಗಬೇಕೋ ಎನ್ನುವಂಥ ವ್ಯವಸ್ಥೆ ಬರುವ ಅಂತ ಒಂದು ಹಂತದಲ್ಲಿ ನನಗೆ ಅದು ದಾರಿ ಸರಿಯಿಲ್ಲ ಇನ್ನೊಂದು ನೀನು ಸರಿಯಾದ ದಾರಿಯಲ್ಲಿ ನಡಿಬೇಕು ಅದೇ ರೀತಿ ಇನ್ನು ಮುಂದೆ ಯಾವುದೇ ನೀನು ಇನ್ನೂ ಶಿಕ್ಷಣ ಆಯಿತು ಇನ್ನು ಯೌವನದಲ್ಲಿ ನಿನ್ನದು ಯಾವುದೇ ಒಂದು ಅಡ್ಡದಾರಿನ ಹಿಡಿಬಾರದು ಅಂತ ನನಗೆ ಮಾರ್ಗದರ್ಶನ ನೀಡಿದಂಥವರು ಪದ್ಮನಾಭನ ಅರಿಂಗನ ಅವರು ಅವರಿಗೂ ಕೂಡ ನಾನು ಚಿರಋಣಿಯಾಗಿರ್ತೇನೆ ಅದೇ ರೀತಿ ಎಲ್ಲ ನನಗೆ ಬಂದು ಸಹಕಾರ ಮಾಡಿದಂಥ ಎಲ್ಲ ರೀತಿಯಲ್ಲಿ ರಜಾಕ್ ಹಾಗೂ ಆಸಿಫು ಪ್ರಮೋದ್ ದಿನೇಶ್ ಎಲ್ಲರೂ ಯಾರ್ದಾದ್ರೂ ಹೆಸರು ಬಿಟ್ಟೋ ಹೋದರೆ ಕ್ಷಮಿಸಿ ಆದರೆ ಅದೇ ರೀತಿ ನನಗೆ ಎಲ್ಲ ಈ ಒಂದು ಹಂತದಲ್ಲಿ ಬರಬೇಕಾದ್ರೆ ಪ್ರತಿಯೊಬ್ಬರು ಯಾರೂ ಕೂಡ ನನಗೆ ಜಾತಿ ಅಥವಾ ಧರ್ಮ ಅಥವಾ ಒಂದು ಪಕ್ಷ ಯಾವುದು ಕೂಡ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರು ಈ ಗ್ರಾಮದ ಪ್ರತಿಯೊಬ್ಬರು ನನಗೆ ಸಹಾಯ ಮಾಡಿದ್ದಾರೆ ಈ ಒಂದು ನನಗೆ ಒಂದು ನೆನಪಾಗ್ತದೆ ದೀಪ ಒಂದು ಉರಿಬೇಕಾದ್ರೆ ಅದಕ್ಕೆ ಬತ್ತಿ ಬೇಕು ಎಣ್ಣೆ ಬೇಕು ಅದೇ ದೀಪ ಬೇಕು ಯಾರೋ ಮಾಡಿದ ಬತ್ತಿ ಯಾರೋ ತಯಾರಿಸಿದ ಎಣ್ಣೆ ಯಾರೋ ತಯಾರಿಸಿದ ದೀಪ ಈ ಒಂದು ದೀಪ ಬೆಳಗಬೇಕಾದ್ರೆ ನಾನೀಗ ಬೆಳಗ್ತಾ ಇದ್ದೇನೆ ಇನ್ನು ಬೆಳಗಬೇಕಾದ್ರೆ ಪ್ರತಿಯೊಂದು ಆ ಬೆಂಕಿ ಪಟ್ಟಣ ಕೂಡ ಪ್ರತಿಯೊಂದು ಬೇರೆ ಬೇರೆ ಒಂದು ವ್ಯವಸ್ಥೆಯಿಂದ ಬಂದು ನನಗೆ ಒಂದು ಸಹಕಾರ ಆ ಒಂದು ಬೆಳಗಬೇಕಾದ್ರೆ ಆ ದೀಪದ ರೀತಿ ನಾನು ಬೆಳಿಬೇಕಾದ್ರೆ ಪ್ರತಿಯೊಂದು ಕೂಡ ಒಂದು ಸಹಾಯ ಆಗಿ ಮತ್ತೆ ನಾನು ಈ ಥರ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅದರಲ್ಲಿ ಪ್ರತಿಯೊಬ್ಬರು ಕೂಡ ನನಗೆ ಸಹಾಯ ಮಾಡಿದ್ದಾರೆ ಇದೇ ರೀತಿ ಮುಂದೆ ಈ ಒಂದು ಭೀಮಾ ಫ್ಯೂಲ್ ಸ್ಟೇಷನ್ನು ಒಳ್ಳೆ ರೀತಿಯಲ್ಲಿ ನಾನು ಖಂಡಿತ ಈ ಒಂದು ಗ್ರಾಮದ ಜನತೆಗೆ ಒಳ್ಳೆ ರೀತಿಯನ್ನು ಸೇವೆ ನೀಡಲಿಕ್ಕಿದ್ದೇನೆ ಅದೇ ಸೇವೆ ನೀಡಲಿಕ್ಕೆ ನೀವೆಲ್ಲರೂ ನಮಗೆ ಸಹಾಯ ಮಾಡಬೇಕು ಯಾವುದೇ ರೀತಿಯಲ್ಲಿ ಕ್ವಾಂಟಿಟಿ ಆಗಲಿ ಕ್ವಾಲಿಟಿ ಆಗಲಿ ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಒಂದು ವ್ಯತ್ಯಾಸ ಬರದಾಗಿ ಒಂದು ವೇಳೆ ಅಂತ ನಿಮಗೆ ಖಂಡಿತ ಅಂತ ಆದರೆ ಯಾವುದೇ ವ್ಯತ್ಯಾಸ ಬರ್ತದೆ ಅಂತ ಖಂಡಿತ ಅಂತ ಆದರೆ ಯಾವಾಗಲೂ ನಿಮಗೆ ಈ ಒಂದು ಭೀಮಾ ಫ್ಯೂಲ್ ಸ್ಟೇಷನ್ನಲ್ಲಿ ಚೆಕ್ ಮಾಡುವಂಥ ಪ್ರತಿಯೊಂದು ಯಾವುದೇ ರೀತಿಯಲ್ಲಿ ವಾಟರ್ ಟೆಸ್ಟ್ ಇರ್ಬೋದು ಅಥವಾ ಮೆಜರ್ ಟೆಸ್ಟ್ ಇರ್ಬೋದು ಪ್ರತಿಯೊಂದು ಟೆಸ್ಟನ್ನು ಯಾವಾಗ ಕೂಡ ನೀವು ಬಂದು ಅದರ ಆಫೀಸಲ್ಲಿ ಬಂದು ಕೇಳಿ ನೀವು ಚೆಕ್ ಮಾಡ್ಬೋದು ಯಾವುದೇ ಸಂದರ್ಭದಲ್ಲಿ ಅದರಲ್ಲಿ ಯಾವುದೇ ಅಂಜಿಕೆ ಇಲ್ಲದೆ ನಮಗೆ ಡೈರೆಕ್ಟಾಗಿ ಬಂದು ಹೇಳ್ಬೋದು ಅದೇ ರೀತಿ ನಾವು ಈ ಒಂದು ಗ್ರಾಮದ ಜನತೆಗೆ ನನಗೆ ಸೇವೆ ಮಾಡಲಿಕ್ಕೆ ಇದು ಅವಕಾಶ ಕೊಟ್ಟಿದ್ದೀರಾ ನಾನು ಖಂಡಿತವಾಗಿ ಈ ಒಂದು ಸೇವೆ ಮಾಡಲಿಕ್ಕೆ ಯಾವತ್ತೂ ಬದ್ಧನಾಗಿರ್ತೇನೆ ಅದೇ ರೀತಿ ನನಗೆ ಈ ಒಂದು ಎಲ್ಲ ರೀತಿಯಲ್ಲಿ ಎಚ್ ಪಿ ಪೆಟ್ರೋಲ್ ಪಂಪ್ನ ಒಂದು ಔಟ್ಲೆಟನ್ನು ನನಗೆ ನೀಡಲಿಕ್ಕೆ ಸಹಕಾರ ಮಾಡಿದಂಥ ಡಿ ಜಿ ಎಂ ಈ ವೇಣುಗೋಪಾಲ್ ಅವರು ಅದೇ ರೀತಿ ಪ್ರತಿಯೊಂದು ಹಂತದಲ್ಲೂ ಕೂಡ ನನಗೆ ಸಹಕಾರ ಮಾಡ್ತಿರುವಂಥ ಪ್ರಸನ್ನ ಕುಮಾರ್
ಎಚ್ ಪಿ ಸೇಲ್ಸ್ ಮ್ಯಾನೇಜರ್ ಆಗಿರುವಂತಹ ಎಚ್ ಪ್ರಸನ್ನ ಅವರಿಗೆ ಕೂಡ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ, ಪ್ರತಿಯೊಬ್ಬರಿಗೂ ಕೂಡ ಅದೇ ರೀತಿ ನನಗೆ ಇವತ್ತು ಆಶೀರ್ವಾದ ಮಾಡಿದಂಥ ಸುಗತ ಪಾಲ ಬಂದೇಜಿಯವರಿಗೂ ಕೂಡ ನಾನು ಚಿರಋಣಿ ಆಗಿರ್ತೇನೆ. ಅದೇ ರೀತಿ ನನ್ನ ಎಲ್ಲ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಅದೇ ರೀತಿ ಎಲ್ಲರಿಗೂ ಕೂಡ ನಾನು ವಿಶೇಷವಾದ ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಕೊನೆಯದಾಗಿ ಪೆಟ್ರೋಲ್ ಅನ್ನ ಸ್ಟೇಷನ್ ಕೊಣಾಜೆ ಈ ಉದ್ಘಾಟನಾ ಶುಭ ಸಮಾರಂಭದಲ್ಲಿ ಹಲವಾರು ಗಣ್ಯ ಅತಿಥಿಗಳು ಭಾಗವಹಿಸಿದರು. ಎಲ್ಲರನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಮತ್ತು ದಿನೇಶ್ ಮೂಲೂರು ಮತ್ತು ರಜಾಕ್ ಮತ್ತು ಆಸಿಫ್ ಇವರ ತಂಡ ಈ ಭೀಮಾ ಫ್ಯೂಯಲ್ ಸ್ಟೇಷನನ್ನು ನಡೆಸ್ತಾ ಇದ್ದಾರೆ. ಇವರಿಗೆ ಉತ್ತಮವಾದ ವ್ಯಾಪಾರ ಆಗಲಿ ಅಂತ ಮತ್ತು ಸಾರ್ವಜನಿಕರಿಗೆ ಒಂದು ಉಪಯುಕ್ತವಾದಂಥ ಪೆಟ್ರೋಲ್ ಪಂಪ್ ಇದಾಗಲಿ ಮತ್ತು ನಿಮಗೆಲ್ಲರಿಗೂ ಕೂಡ ದೇವರು ಆಶೀರ್ವಾದ ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೀನಿ. ಈ ದಿನ ಈ ಕೊಣಾಜೆ ಗ್ರಾಮದ ಗಣೇಶ್ ಮಹಲ್ನ ಈ ಒಂದು ಪ್ರದೇಶದಲ್ಲಿ ಭೀಮಾ ಫ್ಯೂಯಲ್ ಸ್ಟೇಷನ್ ಪದ್ಮಶ್ರೀ ಹರೇಕಳ ಹಾಜಬ್ರ ದಿವ್ಯ ಹಸ್ತದಿಂದ ಉದ್ಘಾಟನೆಯಾಗಿದೆ. ಈವಾಗ ಬೆಳೆಯುತ್ತಿರುವಂತಹ ಒಂದು ಪ್ರದೇಶ, ಪಕ್ಕದಲ್ಲಿ ಬೇರಳಕಟ್ಟೆ ಬದಿಯಿಂದ ನಾಲ್ಕು ಆಸ್ಪತ್ರೆಗಳು, ಅದರ ಜೊತೆಗೆ ಇಲ್ಲಿ ಬಲಭಾಗದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ, ಇನ್ನು ಬಲಭಾಗದಲ್ಲಿ ಇನ್ಫೋಸಿಸ್ನಂತ ಒಂದು ದೊಡ್ಡ ಸಂಸ್ಥೆ, ಮತ್ತು ಇದೀಗಾಗಲೇ ಹರೇಕಳ ಅಡ್ಯಾರ್ನಿಂದ ಸೇತುವೆ ಇನ್ನು ಒಂದು ಐದಾರು ತಿಂಗಳಲ್ಲಿ ಅದು ಕೂಡ ಉದ್ಘಾಟನೆ ಆಗಲಿಕ್ಕಿದೆ. ಆ ಸೇತುವೆ ದಾಟಿ ಈ ಭಾಗಕ್ಕೆ ಬಂದಾಗ ಹರೇಕಳ ಪಾವೂರು ಕೊಣಾಜೆ ಪ್ರದೇಶದವರಿಗೆ ಸಿಗುವಂತಹ ಪ್ರಪ್ರಥಮ ಬಂಕ್ ಈ ಭೀಮಾ ಸರ್ವಿಸ್ ಸ್ಟೇಷನ್ ಆಗಲಿದೆ. ಮತ್ತು ಮುಡುಪು ಭಾಗದಿಂದ ಬರುವಾಗ ಎಡಭಾಗದಲ್ಲಿ ಸಿಗುವಂತಹ ಒಂದು ಅತ್ಯುತ್ತಮ ಬಂಕ್ ಕೂಡ ಆಗಿದೆ. ಅದು ಕೂಡ ಈ ಭಾಗದಲ್ಲಿ ವ್ಯಾಪಾರಕ್ಕೆ ಕೂಡ ಒಂದು ಅನುಕೂಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇನೆ. ಮುಖ್ಯವಾಗಿ ಒಂದು ಪೆಟ್ರೋಲ್ ಬಂಕ್ ಅಥವಾ ಡೀಸೆಲ್ ಬಂಕ್, ಇದರಲ್ಲಿ ವ್ಯಾಪಾರ ಅಭಿವೃದ್ಧಿ ಆಗಬೇಕಾದ್ರೆ ಗ್ರಾಹಕರಿಗೆ ಉತ್ತಮವಾದಂತಹ ಸರ್ವಿಸ್ ಕೊಡಬೇಕು. ಈ ಹಿಂದೂಸ್ತಾನ್ ಪೆಟ್ರೋಲ್ ಲಿಂಕಲ್ ಲಿಮಿಟೆಡ್ ಕಂಪನಿಯವರು ಉತ್ತಮವಾದಂತಹ ಫ್ಯೂಲ್ ಅನ್ನು ಕೊಡ್ತಾರೆ. ಅದನ್ನು ಭೀಮಾ ಸರ್ವಿಸ್ ಸ್ಟೇಷನ್ನಲ್ಲಿ ಅದು ದಿನೇಶ್ ಮೂಲೂರು ಮತ್ತು ಅವರ ತಂಡ ರಜಾಕ್ ಮತ್ತು ಆಸಿಫ್, ನನಗೆ ತಿಳಿದ ಹಾಗೆ ರಜಾಕ್ ಅವರು
ಬಹಳಷ್ಟು ವರ್ಷಗಳಿಂದ ಈ ಫ್ಯೂಲ್ ಸರ್ವಿಸ್ ಸ್ಟೇಷನ್ನಲ್ಲಿ ಅನುಭವಿಸ್ತರು ಮತ್ತು ಗ್ರಾಹಕರ ಜೊತೆ ಉತ್ತಮವಾಗಿ ಬಾಂಧವ್ಯವನ್ನು ಹೊಂದಿದವರು ಕೂಡ ಈ ಭಾಗದಲ್ಲಿ ಈ ದಿನೇಶ್ ಮೂಲೂರು ಇರ್ಬೋದು ರಜಾಕ್ ಇರ್ಬೋದು ಆಸಿಫ್ ಇರ್ಬೋದು ಇದನ್ನು ನಡೆಸುವವರು ಇವರು ಈ ಭಾಗದ ಎಲ್ಲ ಗ್ರಾಹಕರ ಪರಿಚಯಸ್ಥರು ಮತ್ತು ಇದರಿಂದಾಗಿ ಗ್ರಾಹಕರಿಗೆ ಉತ್ತಮವಾದಂಥ ಸೌಲಭ್ಯವನ್ನು ಈ ಡೀಸೆಲ್ ಬಂಕ್ ಮುಖಾಂತರ ಅಥವಾ ಈ ಪೆಟ್ರೋಲ್ ಬಂಕ್ ಮುಖಾಂತರ ಕೊಟ್ಟಾಗ ಖಂಡಿತವಾಗಿ ಇಲ್ಲಿ ವ್ಯಾಪಾರ ಉತ್ತಮವಾದಂಥ ವ್ಯಾಪಾರ ಆಗ್ತದೆ ಈ ಫ್ಯೂಲ್ ಬಂಕ್ ಇನ್ನೂ ಕೂಡ ಅಭಿವೃದ್ಧಿ ಆಗ್ತದೆ ಮುದ್ದಕ್ಕೆ ಈಗ ಎರಡು ಗನ್ ಇದೆ ನಿಮ್ಮಲ್ಲಿ ಎರಡು ಗನ್ನಿನ ನೋಸಿಲ್ ಇದೆ ಇದು ಎರಡು ಗನ್ನಲ್ಲಿ ಸಾಕಾಗ್ಲಿಕ್ಕಿಲ್ಲ ನಾನು ಹೇಳುದು ಈಗ ಕನಿಷ್ಠ ಎರಡು ಡೀಸೆಲ್ ಆಗ್ಬೇಕು ಎರಡು ಪೆಟ್ರೋಲ್ ಇದ್ದು ನೋಸಿಲ್ ಆಗ್ಬೇಕು ಮುಂದಕ್ಕೆ ಇನ್ನೂ ಕೂಡ ವ್ಯಾಪಾರ ಅಭಿವೃದ್ಧಿ ಆದಾಗ ಇನ್ನೂ ಕೂಡ ಹೆಚ್ಚಾಗ್ತದೆ ಮತ್ತು ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆದಾಗ ಆಟೋಮೆಟಿಕ್ ಆಗಿ ಇದರ ಮಾಡು ಕೂಡ ಬರ್ತದೆ ಬಂದಾಗ ಇನ್ನೂ ಕೆಳಪ್ ಕೂಡ ಬರ್ತದೆ ಬಂದಾಗ ಇನ್ನೂ ಕೂಡ ಜನರಿಗೆ ಗ್ರಾಹಕರಿಗೆ ತುಂಬಾ ಅನುಕೂಲವಾಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ ನಾನು ಹೇಳುದು ಇದು ಅಭಿವೃದ್ಧಿ ಹೊಂದುತ್ತಿರುವಂತಹ ಈ ಭಾಗ ಮುಂದಕ್ಕೆ ಇಲ್ಲಿ ನಮ್ಮ ನ್ಯಾಷನಲ್ ಹೈವೇ ಕೂಡ ಆಗ್ತದೆ ಈ ರಸ್ತೆ ನಮ್ಮ ತೊಕ್ಕೋಟ್ರಿಂದ ಕೋಟೆಕಾರ ಆಗಿ ಕೋಟೆಕಾರ್ನಿಂದ ನಮ್ಮ ಬಿಸಿ ರೋಡ್ ಮೆಲ್ಕಾರ್ಗೆ ಈ ರಸ್ತೆ ಅಗಲೀಕರಣ ಆಗಿ ಇದು ರಾಷ್ಟ್ರೀಯ ಹೆದ್ದಾರಿ ಕೂಡ ಆಗ್ತದೆ ಒಂದು ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇನ್ನೊಂದು ಭಾಗದಲ್ಲಿ ನಮ್ಮ ಹರೇಕಳ ಅಡ್ಯಾರ್ ಸೇತುವೆ ಮುಖಾಂತರ ಕೂಡ ಇಲ್ಲಿಂದ ವಾಹನಗಳು ಬಹಳಷ್ಟು ದಟ್ಟಣೆ ಕೂಡ ಆಗ್ತದೆ ಆ ಸಂದರ್ಭದಲ್ಲಿ ಇಲ್ಲಿ ಇನ್ನೂ ಕೂಡ ವ್ಯಾಪಾರದ ಅಭಿವೃದ್ಧಿ ಆಗಬಹುದು ಅಂತ ಹೇಳಿ ನಾನು ಭಾವಿಸ್ತೇನೆ ಮುಖ್ಯವಾಗಿ ಈ ಭಾಗದ ಎಲ್ಲ ಜನರು ಕೂಡ ಈ ಡೀಸೆಲ್ ಬಂಕ್ಗೆ ಮತ್ತು ಇದರ ಮಾಲಕರಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ತಾರೆ ಎಂಬ ವಿಶ್ವಾಸ ಕೂಡ ನನಗಿದೆ ಮತ್ತು ಇದರ ಮಾಲಕರು ಕೂಡ ಗ್ರಾಹಕರೊಂದಿಗೆ ಒಳ್ಳೆಯ ರೀತಿಯಲ್ಲಿ ಬೆರೆತು ಈ ವ್ಯಾಪಾರದ ಅಭಿವೃದ್ಧಿಗಾಗಿ ಶ್ರಮಿಸ್ತಾರೆ ಮತ್ತು ಇನ್ನೂ ಕೂಡ ಇನ್ನೊಂದು ವಿಶೇಷನ ಆಗಿ ಮಾಲಕರು ಗಮನಿಸಬೇಕು ಯಾಕಂತ ಹೇಳಿದರೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ವಿತರಿಸುವ ಗನ್ಮ್ಯಾನ್ಗಳು ಗ್ರಾಹಕರ ಜೊತೆ ಒಳ್ಳೆಯ ಮಾತಿನಿಂದ ಅವರನ್ನು ಮಾತಾಡಿಸಿಕೊಂಡು ಅವರಿಗೆ ಈ ಡೀಸೆಲ್ ಮತ್ತು ಪೆಟ್ರೋಲ್ ಹಂಚಿಕೆ ಮಾಡಿದಾಗ ಆ ಗ್ರಾಹಕರು ಕೂಡ ಇನ್ನೊಬ್ಬರ ಕಡೆ ಹೇಳಿಕೊಂಡು ಅಲ್ಲಿ ಒಳ್ಳೆಯ ಗನ್ಮ್ಯಾನ್ಗಳಿದ್ದಾರೆ ಮಾಲಕರಿದ್ದಾರೆ ಎಂಬ ನಿಟ್ಟಿನಲ್ಲಿ ಇನ್ನೂ ಕೂಡ ವ್ಯಾಪಾರ ಆಗ್ಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೊಳ್ತಾ ಈ ಭೀಮಾ ಸರ್ವಿಸ್ ಸ್ಟೇಷನ್ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಇಲ್ಲಿ ಉತ್ತಮವಾದಂತಹ ವ್ಯಾಪಾರ ಇಲ್ಲಿನ ನಡೆಯಲಿ ಜನರಿಗೆ ಇದರಿಂದ ಉತ್ತಮವಾದಂತಹ ಅನುಕೂಲ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರಿಸಿ ಅವಕಾಶಕ್ಕಾಗಿ ವಂದಿಸಿ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ನೂತನವಾಗಿ ಶುಭಾರಂಭಗೊಂಡಂತಕ್ಕಂಥ ಈ ಒಂದು ಪೆಟ್ರೋಲ್ ಬಂಕ್ನ ಕಾರ್ಯಕ್ರಮ ಕೈ ಆಗಮಿಸತಕ್ಕಂಥ ಎಲ್ಲ ನನ್ನ ಅತಿಥಿಗಳಿಗೆ ವಂದಿಸ್ತಾ ಬಹುಶಃ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಯು ಟಿ ಖಾದರ್ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಬಹುಶಃ ಕಾರಣಾಂತರದಿಂದ ಅವರ ಅನುಪಮ ಸ್ಥಿತಿಯ ಮೇರೆಗೆ ಪದ್ಮಶ್ರೀ ಪುರಸ್ಕೃತ ಸ್ಥಳೀಯ ಸರಳ ಸಜ್ಜನಿಕ ನಮ್ಮ ನಿಮ್ಮೆಲ್ಲರ ಹರೇಕಳ ಹಾಜಬ್ಬರವರ ದಿವ್ಯ ಹಸ್ತದಿಂದ ಈ ಒಂದು ಪೆಟ್ರೋಲ್ ಬಂಕ್ ಉದ್ಘಾಟನೆಗೊಂಡಿದೆ ಒಂದು ಎರಡು ಮೂರು ದಿನ ಮುಂಚೆ ನನ್ನ ಮಿತ್ರರಾಗಿರ್ತಕ್ಕಂಥ ರಜಾಕ್ರವರು ಕರೆ ಮುಖಾಂತರ ತಿಳಿಸಿದ್ರು ಅಸೈಗೋಳಿ ಪರಿಸರದಲ್ಲಿ ಒಂದು ಚಿಕ್ಕ ಮಟ್ಟಿನ ಒಂದು ಪೆಟ್ರೋಲ್ ಪಂಪ್ ನಾವು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ ತಾವುಗಳು ಬರಬೇಕು ಅಂತ ಹೇಳಿ ಬಹುಶಃ ಇಲ್ಲಿ ಬಂದ ನಂತರ ಗೊತ್ತಾಯಿತು ಇದು ಒಂದು ಚಿಕ್ಕ ಮಟ್ಟಿನ ಪೆಟ್ರೋಲ್ ಪಂಪ್ ಅಲ್ಲ ಬಹಳ ಅದ್ಭುತಪೂರ್ವ ಬಹಳ ಅಚ್ಚುಮೆಚ್ಚಿನ ಅಚ್ಚುಕಟ್ಟಾಗಿ ಮಾಡಿದಂತಕ್ಕಂಥ ಪೆಟ್ರೋಲ್ ಪಂಪ್ ಎಂಬುವಂತಕ್ಕಂಥದನ್ನ ಖುಷಿಯ ಮೂಲಕ ನಾನು ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಅತಿಥಿಗಳೆಲ್ಲರೂ ಮಾತಾಡಿದರು ಜೈ ಭೀಮ್ ಅಂತಕ್ಕಂಥ ಒಂದು ಹೆಸರನ್ನಿಟ್ಟ ಕಾರಣ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಬ್ಬ ವಕೀಲ ಕೋರ್ಟ್ನಲ್ಲಿ ವಾದ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ 46 ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿದಂತಕ್ಕಂಥ ಒಂದು ಅಪರಾಧಿಗಳ ಮೇರೆಗೆ ಅವರ ವಕೀಲರು ವಾದ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ಸಹ ವಕೀಲರು ಒಂದು ಚೀಟಿಯನ್ನು ತಂದು ಕೊಡ್ತಾರೆ ಕೊಟ್ಟಾಗ ಅದನ್ನು ಓದಿ ತನ್ನ ಜೇಬಿನಲ್ಲಿ ಇಟ್ಕೊಳ್ತಾರೆ ಆ ವಕೀಲರು ಇದು ಬಹಳ ಜನರಿಗೆ ಅಲ್ಲಿ ಆಶ್ಚರ್ಯ ಆಗ್ತಾ ಇದೆ ಎಂಥವ ಈ ಚೀಟಿ ಬಂದದ್ದು ಎಂಥದ್ದಂತೇಳಿ ಆಗ ವಾದಗಳು ಮುಂದುವರ್ತದೆ ನಂತರ ಒಂದು ಬಿಡುವು ಕೊಡ್ತಾರೆ ಬಿಡುವಿನ ವೇಳೆಗೆ ಜಡ್ಜಿ ಸಾಹೇಬರು ಒಬ್ಬ ಬ್ರಿಟಿಷರಾಗಿರ್ತಾರೆ ಆ ಸಂದರ್ಭದಲ್ಲಿ
विराम भोजन वे जड् साहेब वकील बलि बंद केतर नन सह वकील चीटी तुम को अंत आग वकील हेतारे आ चीट बेरे नती मरण अतक चीट आगीत अदान नु नेबे अंत जड् साहेब कणी कणीर बरत निन्ती मरण नहीं वकील वादी हेके साध्य अंत आग वकील हेतर नती तीरी हाद घटने नल्वत् जन अपराधी निरपराधी अंत साबीत जीव उलिबू वादा सदर्भली मुंदरत जड्जी साहेब घटन नोड़ी नल्वत् जनर निरपराधी अतक घोषणा मातरू स्वतंत्र होराटगार वकील बेरे यारू अल डॉक्टर बी आर अंबेडकर अतक नानी बयसता है अंत वह महान चेतन हेसर इटको भीम एम पेट्रोल पंपन तेदीर बहुश रस्ते कूड़ा नम मुस्तफा चतुष्पथ रक्ष रस्त राष्ट्रीय हद्दारी मारपड़ी स्थल कोणाजे यूनिवर्सिटी देवस्थान चर्च मसीद इवेलू प्रयोजनकारी पेट्रोल पंप मारपाड़ी अंत पेट्रोल पंपिन मालकर दिनेश मूलर आसिफ आगे मित्र रज़ाक आगे रज़ाक व्यक्ति इल्ली गुर्तिसल्पट रज़ाक अंत तक नमें फस्ट ननपिगे बरुत पेट्रोल अंत रज़ाक पजीर अंत पेट्रोल बहुत अनुभवस्थर यह अनुभव उपयुक्त माता जनरी न्यायबद्धवा निम्म व्यवहार मुंदुवरिली भागवहिसिदंत अतिथि नानु शुभाशयगळन्नु हेळ्ता अल्लाहन अनुग्रह यह व्यापार विराम आता है जय हिंद जय कर्नाटक अस्सलामु अलैकुम व रहमतुल्लाहि व बरकातहु जय हिंद जय कर्नाटक जय भीम नम इवत अक्षर संत हाजबरवर दिव्य हस्तरिंद उद्घाटनेगोंड पेट्रोल पंपिन इवत्तिन ई शुभ घड़ी नावेल्लरू ಇವತ್ತು ಭಾಗವಹಿಸುತ್ತಿದ್ದಾರೆ ಸಪ್ತ ಸಂಗಮ ಭೂಮಿಯಾದ ತುಳುನಾಡಿನ ಒಂದು ಭಾವೈಕ್ಯತೆಯ ಒಂದು ಪೆಟ್ರೋಲ್ ಪಂಪ್ ಅಂತ ಹೇಳಬಹುದು ಜೈವಿಂ ಸರ್ವಜನೋ ಸುಖಿನೋಭವಂತು ಅಂತ ಕಲಿಸಂತಹ ನಮ್ಮ ಭವ್ಯ ಭಾರತದ ಒಂದು ಸುಂದರವಾದ ಐತಿಹಾಸಿಕ ಪರಂಪರೆಯ ಒಂದು ಒಳ್ಳೆಯ ಮಾದರಿ ಪೆಟ್ರೋಲ್ ಪಂಪ್ ಆಗಿರುವಂತಹ ನಮ್ಮ ಈ ಜೈವಿ ಪೆಟ್ರೋಲ್ ಪಂಪಿಗೆ ನಮ್ಮ ತುಳುನಾಡು ಹಾಗೂ ಸಮಸ್ತ ಕನ್ನಡಿಗರ ಪರವಾಗಿ ಶುಭ ಹಾರೈಸುತ್ತಾ ಹಾಗೂ ಇಲ್ಲಿ ಸರ್ವ ಧರ್ಮದ ಅಂತ ಪ್ರತೀಕ ಅಂತ ಹೇಳಬಹುದು ನಮ್ಮ ದಿನೇಶ್ ಮೂಲರ ಆಗಿರಬಹುದು ಹಾಗೆ ರಜಾಕ್ ಅಂತ ಇಲ್ಲಿ ಮೌಸೂಬ್ ಬಾಯಿ ಹೇಳಿದ ಹಾಗೆ ಪೆಟ್ರೋಲ್ ನಾಕಂಡಂತ ಅತ್ಯದ್ಭುತ ಒಂದು ತುಂಬಾ ಅನುಭವದ ಒಬ್ಬ ಯುವ ಚತುರ ಯುವ ನಾಯಕನಾಗಿರುವಂತ ರಜಾಕ್ ಬಜೀರ್ ಹಾಗೆ ಹಾಸಿಫ್ ಬಾಯಿ ಹೀಗೆ ದಿನೇಶ್ ಮೂರು ಈ ಮೂರು ಜನ ಒಟ್ಟಿಗೆ ಸೇರಿಕೊಂಡು ಒಂದು ಒಳ್ಳೆಯ ಆಡಳಿತ ವರ್ಗವನ್ನು ಇಟ್ಟುಕೊಂಡು ಸುಮಾರು 15-20 ವರ್ಷದ ಅನುಭವದ ಒಂದು ನುರಿತ ಆಡಳಿತ ವರ್ಗ ಅಂತ ಹೇಳಬಹುದು ನಮ್ಮ ಈ ಪೆಟ್ರೋಲ್ ಪಂಪ್ ಹಾಗೆ ನಮ್ಮ ಹತ್ತಿರದ ಗುದ್ದರ್ ಪೆಟ್ರೋಲ್ ಪಂಪ್ ಅನ್ನು ಈ ದಕ್ಷಿಣ ಜಿಲ್ಲೆಗೆ ಬಯಸಿದಂತಹ ನಮ್ಮ ಎಚ್ಎಸ್ ಪೆಟ್ರೋಲ್ ಪಂಪ್ನಲ್ಲಿ ಅಂತ ಪೆಟ್ರೋಲ್ ಪಂಪ್ನಲ್ಲಿ ಕೆಲಸ ಮಾಡಿದಂತಹ ನಮ್ಮ ರಜಾಕ್ ಆಗಿರಬಹುದು ಪ್ರಮೋದ್ ಸರ್ ಆಗಿರಬಹುದು ಎಲ್ಲರಿಗೂ ನಿಮ್ಮ ಮುಂದಿನ ಈ ಒಳ್ಳೆಯ ವ್ಯವಹಾರವನ್ನು ದೇವನು ಪರಮ ದಯಾನಮಾದ ಅಲ್ಲಾಹನು ಆಶೀರ್ವದಿಸಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನಗೆ ಮಾತನ ಕೊಟ್ಟ ಒಂದು ಎರಡು ಮಾತುಗಳನ್ನು ಕೊಟ್ಟ ಎಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸುತ್ತಾ ಜೈ ಹಿಂದ್ ಜೈ ಭೀಮ್ ಭಾವಿಸಲಿದ್ದಾರೆ ರಹಮಾನ್ ಜುಮಾ ಮಸೀದಿಯ ಕೋಶಾಧಿಕಾರಿಯಾದ ಅಬ್ದುಲ್ ನನ್ನ ಪ್ರೀತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಹಾಗೂ ಈ ಪರಿಸರದಲ್ಲಿ ಒಂದು ಫ್ಯೂಯಲ್ ಸ್ಟೇಷನ್ ಓಪನ್ ಮಾಡಿದಂತ ದಿನೇಶ್ ರವರಿಗೂ ಅವರಿಗೆ ಸಹಕಾರ ಕೊಟ್ಟಂತ ಆಸಿಫ್ ಹಾಗೂ ರಜಾಕ್ ಇವರು ಇನ್ನು ಮುಂದಕ್ಕೆ ಈ ಪೆಟ್ರೋಲ್ ಪಂಪ್ನಲ್ಲಿ ಒಳ್ಳೆಯ ರೀತಿಯಲ್ಲಿ ಮುಂದುವರಿದು ಅಲ್ಲಾಹನು ಇವರಿಗೆ ಆಶೀರ್ವಾದವನ್ನು ಕರುಣಿಸಲಿ ಎಂದು ಹಾರೈಸುತ್ತಾ ಇಲ್ಲಿ ನೆರೆದಿರುವ ಸಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತಾ
ಮಾತಾಡಲಿಕ್ಕೆ ಅಭಿನಂದಿಸುತ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಕೊಣಾಜೆ ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ದೇವಣ್ಣ ಶೆಟ್ಟಿ ಅವರಿಗೆ ಮರಣಿಕೆ ನೀಡಿ ಗೌರವಿಸಬೇಕಾಗಿ ಗುರುವಾರದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮಂಗಳೂರು ಇದರ ಕಾರ್ಯನಿರ್ವಾಹಕರಾದ ಅಬ್ದುಲ್ ಹಮೀದ್ ಪಿ ಎ ಇವರಿಗೆ ರಜಾಕ್ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಮುಂದಕ್ಕೆ ಎಂಎನ್ಜಿ ಫೌಂಡೇಶನ್ ಇದರ ಕಾರ್ಯನಿರ್ವಾಹಕರಾದಂತಹ ಇಮ್ತಿಯಾಜ್ ಅವರಿಗೆ ದಿನೇಶ್ ಪೂಜಾರಿ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜಗದೀಶ್ ಪೂವೆತ್ತ ಬಯಲು ದಯವಿಟ್ಟು ಜಗ್ಗಣ್ಣ ಬರಬೇಕು, ಸ್ಮರಣಿಕೆ ಸ್ವೀಕರಿಸಿದ್ದೇನೆ ಕೇಳಿಕೊಳ್ತಿದ್ದೇವೆ. ಜಗಣ್ಣ